ವೀಕ್ಷಕರೇ, ಈ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಯ ಕಟಗೇರಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹಾಗೂ ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಹಂಗರ್ಗಿಯ ಕುರಿ ಮತ್ತು ಉಣ್ಣೆ ಉತ್ಪಾದನಾ ಸಹಕಾರಿ ಸಂಘದ ಮುಖ್ಯ ಪ್ರವರ್ತಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಸರಸ್ವತಿ ಪ್ರಕಾಶ್ ಮೆಟಿ ಮೇಡಮ್ರವರು ಹಾಗೂ ಅವರ ಯಜಮಾನರು, ಬಾದಾಮಿ ಎಪಿಎಂಸಿಯ ಮಾಜಿ ಸದಸ್ಯರು ಹಾಗೂ ಹಂಗರ್ಗಿ ಗ್ರಾಮ ಪಂಚಾಯತಿಯಲ್ಲಿ ಮಾಜಿ ಸದಸ್ಯರಾಗಿ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 21 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅಧ್ಯಕ್ಷರಾಗಿ ಮತ್ತು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಹಾಲಿ ಅಧ್ಯಕ್ಷರಾಗಿ ಸುಮಾರು 20-35 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀ ಪ್ರಕಾಶ್ ಬಸಪ್ಪ ಮೆಟಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ತಾವು ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡಿದಿರಿ, ಅದನ್ನೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ಸರಸ್ವತಿ, ನನ್ನ ಹೆಸರು ಸರಸ್ವತಿ ಪ್ರಕಾಶ್ ಮೆಟಿರೆ. ಜಿಲ್ಲಾ ಪಂಚಾಯತಿ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರು. ತುಂಬಾ ಸಂತೋಷ ಮೇಡಮ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ಸರ್, ನಾನು ಪ್ರಕಾಶ್ ಬಸಪ್ಪ ಮೆಟಿ. 35 ವರ್ಷಗಳಿಂದ ನಾನು ರಾಜಕೀಯ ಜನರ ಸೇವೆಯನ್ನು ಮಾಡ್ಕೊಂತ ಬಂದಿನಿ, ಅದರಲ್ಲಿ ನನಗೆ ತೃಪ್ತಿ ಇದೆ. ತುಂಬಾ ಸಂತೋಷ ಸರ್. ಮೇಡಮ್, ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? ನೋಡಿ, 25 ವರ್ಷ ಅಂಗನವಾಡಿ ಸೇವೆ ಸಲ್ಲಿಸಿದ್ರೆ ಅನಂತರ ರಾಜಕೀಯಕ್ಕೆ ಬಂದೆ. ಅನಂತರ ತಮ್ಮ ಅಂಗನವಾಡಿಯಲ್ಲಿ ಸೇವೆ ಸಲ್ಲಿದಂತ ಸೇವೆಯನ್ನ ಗುರುತಿಸಿ ಜನ ತಮಗೆ ಒಂದು ಈ ಒಂದು ಜಿಲ್ಲಾ ಪಂಚಾಯತಿಗೆ ನಿಲ್ಬೇಕು ಅಂತ ಕೆಟಗರಿ ಅಂತ ಬಂದಾಗ ತಾವು ನಿಲ್ಬೇಕು ಅಂತ ಒತ್ತಾಯ ಮಾಡಿದ್ರು, ಅವಾಗ ನಿಂತ್ರಿ ನೀವು, ಈ ತರ ಒಂದು ರಾಜಕೀಯಕ್ಕೆ ಬಂದ್ರಿ. ತುಂಬಾ ಸಂತೋಷ ಮೇಡಮ್. ಸರ್, ತಾವು ಒಂದು ರಾಜಕೀಯಕ್ಕೆ ಯಾವ ರೀತಿ ಪಾದಾರ್ಪಣೆ ಮಾಡಿದ್ರಿ? ಸರ್, ನನಗೆ ಸ್ಕೂಲ್ನಲ್ಲಿ ಇರುವಾಗ ಕೂಡ ನನಗೆ ಜನರ ಸೇವೆ ಮಾಡ್ಕೊಳ್ಳೋದು ಒಂದು ಇಚ್ಛೆ ಇತ್ತು. ಅದ್ರ ಪ್ರಕಾರ ನನ್ನ ಬೇರೆ ಬೇರೆ ಪಕ್ಷದಲ್ಲಿ ಕೆಲವು ಹಿರಿಯ ನಾಯಕರ ಅವರ ಒಂದು ಕೆಲಸ ಮಾಡ್ತಕ್ಕಂಥ ರೀತಿಯನ್ನು ನೋಡಿ ನಾನು ಅವರ ರೀತಿಯನ್ನು ನಾನು ಅನುಸರಿಸಬೇಕು ಅಂತಕ್ಕಂಥ ಭಾವನೆ ಬಂದು ನಾನು ರಾಜಕೀಯಕ್ಕೆ ಬಂದೆ. ಅದರಲ್ಲಿ ಮುಖ್ಯವಾಗಿ ರಾಮಕೃಷ್ಣ ಹೆಗಡೆಯವರು ಇರ್ಬೋದು, ಅಥವಾ ಪ್ರಥಮದಲ್ಲಿ ಇಂದಿರಾ ಗಾಂಧೀಜಿಯವರು, ಇವರ ಒಂದು ಆದರ್ಶನ ನನಗೆ. ಆನಂತರ ಚಂದ್ರಶೇಖರ್ ಅವರು, ಜನತಾ ಪಕ್ಷದಲ್ಲಿ ಚಂದ್ರಶೇಖರ್ ಅವರು, ಇವರೆಲ್ಲ ಒಂದು ಆದರ್ಶ ನೋಡಿ ಅಥವಾ ಅವರ ಒಂದು ಮಾಡ್ತಕ್ಕಂಥ ಕೆಲಸ ನೋಡಿ ನನಗೆ ರಾಜಕೀಯ ಬರಬೇಕಂತ ಅನಿಸ್ತೇ. ಅದಕ್ಕೆ ರಾಜಕೀಯಕ್ಕೆ ನಾನು ತುಂಬಾ ಸಂತೋಷ, ಜನ ಸೇವೆ ಮಾಡಕತ್ತೀವಿ. ತುಂಬಾ ಸಂತೋಷ ಸರ್. ಆ ಒಂದು ಸಂದರ್ಭದಲ್ಲಿ ತಮಗೆ ರಾಜಕೀಯ ಆದರ್ಶ ಗುರುಗಳು ಯಾರು? ಸರ್, ಪ್ರಥಮವಾಗಿ ನನಗೆ ರಾಮಕೃಷ್ಣ ಹೆಗಡೆ ಅವರು. ಸರ್, ಎರಡನೇದಾಗಿ ಇಲ್ಲ ನಮ್ಮ ಅಧ್ಯಕ್ಷ ಗುಳೇಗೌಡ ಮತಕ್ಷಕ್ಕೆ ಸನ್ಮಾನ ಶ್ರೀ ಎಚ್ ವೈ ಮೇಟಿ ಮಾಜಿ ಮಂತ್ರಿಗಳು. ಈಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸನ್ಮಾನ ಶ್ರೀ ಮಾಜಿ ಸಚಿವರಾದಂತಹ ಬಿಬಿ ಚಿಮ್ಮನಕಟ್ಟಿ ಸಾಹೇಬರು, ಇದ್ರ ಜೊತೆಗೆ ಅವರ ಹಲವಾರು ನಾಯಕರು ತಮಗೆ ಒಂದು ಆದರ್ಶ ಗುರು. ಆದರ್ಶ ಗುರು, ಆದರ್ಶ. ತುಂಬಾ ಸಂತೋಷ ಸರ್. ಮೇಡಮ್, ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ರಾಜಕೀಯ ಆದರ್ಶ ಗುರು ಅಂದ್ರೆ ತಮ್ಮ ಮನೆಯಲ್ಲಿ ತಮ್ಮ ಯಜಮಾನರು ತಮಗೆ ಒಂದು ಆದರ್ಶ ಗುರುಗಳು ಅಂತ ನಮಗೆ. ತುಂಬಾ ಸಂತೋಷ ಮೇಡಮ್. ಮೇಡಮ್, ಅದೇ ರೀತಿ ಈಗ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಯಲ್ಲಿ ಕೆಟಗರಿ ಕ್ಷೇತ್ರದ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೀರಿ. ಈ ಒಂದು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದವು? ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಗಟಾರ ನಿರ್ಮಾಣ ರೀ, ಫಿಲ್ಟರ್ ನೀರಿನ ಡಬ್ಬಿ ನಿರ್ಮಾಣ ರೀ, ಸಮುದಾಯ ಬಗ್ಗೆ ಇನ್ನು ಹಲವು ಹತ್ತು ಹಲವಾರು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದಾವೆ. ತುಂಬಾ ಸಂತೋಷ ಮೇಡಮ್. ಸರ್, ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದಾವೆ ಸರ್? ಸರ್, ಬಹಳಷ್ಟು ಕೆಲಸಗಳಿದ್ಯಾವ ಸರ್. ಒಂದು ಜನರಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಆಗಲಿ ಅಥವಾ ಅವರಿಗೆ ರಸ್ತೆ ನಿರ್ಮಾಣ ಆಗಲಿ, ಆನಂತರ ಅಂಗನವಾಡಿ ಕಟ್ಟಡಗಳ ಅಥವಾ ರಿಪೇರಿ ಆಗಿರ್ಬೋದು ಅಥವಾ ಪ್ರಾಥಮಿಕ ಶಾಲೆಯ ಒಂದು ರಿಪೇರಿ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟಗೇರಿ ಇಲ್ಲದ ಬಹಳಷ್ಟು ಸುಧಾರಣೆ ಆಗಿದೆ. ಅಂದ್ರೆ ಬಹಳ ವರ್ಷದಿಂದ ಅದು ಕೆಲಸ ಆಗಿದ್ದಿಲ್ಲ ಅಲ್ಲಿ, ಅಂದ್ರೆ ಮರು ಏನಂತ ನಾವು ರಿಪೇರಿ ಕೆಲಸ ಅದು ಬಹಳಷ್ಟು ಆಗಿದೆ. ಒಳ್ಳೆ ಪಶು ಆಸ್ಪತ್ರೆಯನ್ನ ರಿಪೇರಿ ಮಾಡಿದ್ದದ. ಇಂತ ಇದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಹಳ್ಳಿಗಳಲ್ಲಿ ಹಲವಾರು ಕೆಲಸಗಳಾಗಿವೆ ಸರ್. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಸರ್ಕಾರ ಕೊಟ್ಟಂತ ಒಂದು ಸಣ್ಣ ಅನುದಾನದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಜನರ ಮಧ್ಯೆ ಕೆಲಸ ಒಂದು ಹೆಚ್ಚಾಗಬಹುದು ಕಡಿಮೆ ಆಗುದು, ಜನರ ಮಧ್ಯೆ ಇರಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅವ್ರ ಸುಖ ದುಃಖದೊಳಗೆ ನಾನು ಭಾಗಿಯಾಗ್ತೇನೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ತಾವು ತಮ್ಮ ಮನೆಯವರಿದ್ದಾರೆ. ಈ ಒಂದು ಪೀರಿಯಡ್ನಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ರೈತರಿಗಾಗಿ ಕೈಗಾರಿಕಾ ಘಟಕದಲ್ಲಿ ಆಗಲಿ ಏನು ಕೆಲಸ ಕಾರ್ಯ? ಸರ್, ಪ್ರಥಮ
ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಗಳೇನ ಮೇಡಮ್ ಅವರು ಆದಗಳೇನ ಅವರು ನಿರ್ದೇಶನ ಮಾಡಿದ್ರು, ಇಲ್ಲ ಯಾವ ರೈತರಿಗೂ ತೊಂದರೆ ಆಗಬಾರದು, ಅವರಿಗೆ ಸರಿಯಾದ ಬೀಜ ಗೊಬ್ಬರಗಳು ಸಿಗಬೇಕು, ಜೊತೆಗೆ ರಸಗೊಬ್ಬರ ಸೌಲಭ್ಯ ಕೂಡ ಸಿಗಬೇಕು, ಯಾವ ಕಾಲಕ್ಕೂ ಅದು ರೈತರಿಗೆ ತೊಂದರೆ ಆಗಬಾರದು ಬಿತ್ತು ಸಂದರ್ಭದಲ್ಲಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಕೂಡ ಅವರು ನಾವು ಅಧಿಕಾರಿಗಳನ್ನ ಕರೆಸಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಅಗ್ರಿ ಕಟ್ಟುನಿಟ್ಟಾಗಿ ಅವರಿಗೆ ಮೇಡಮ್ ಅವರು ಆದೇಶ ಮಾಡಿದ್ರು. ಇಲ್ಲ ರೈತರಿಗೆ ಹಲವಾರು ಸಲ ರೈತರಿಗೆ ಬಹಳಷ್ಟು ತೊಂದರೆ ಆಗಿದೆ ಹಿಂದಿನ ಒಂದು ಅನುಭವವನ್ನು ನೋಡಿದ್ರಿಂದ, ಅದಕ್ಕೆ ಈ ಸಲ ನಮಗೆ ಯಾವುದೇ ರೈತರಿಗೂ ಕೂಡ ಬೀಜ ಆಗಲಿ ಬಿತ್ತುವ ಒಂದು ಬಿತ್ತು ಸಂದರ್ಭದಲ್ಲಿ ಗೊಬ್ಬರವಾಗಲಿ ಅಥವಾ ಬಿತ್ತಕ್ಕಂತ ಒಂದು ಸಲಕರಣೆಗಳಾಗಲಿ ಯಾವ ರೀತಿ ತೊಂದರೆ ಆಗಬಾರದು ಅಧಿಕಾರಿಗಳಿಂದ, ದಯವಿಟ್ಟು ಅದನ್ನ ನೀವು ಇದನ್ನ ಮಾಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ತಾವು ಎಲ್ಲರನ್ನು ಕರೆಸಿ ತಾವು ಅವರ ಜೊತೆಗೂಡಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಸರಿ ಸರ್, ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈ ಒಂದು ಕ್ಷೇತ್ರ ಕಟಗೇರಿ ಕ್ಷೇತ್ರದಲ್ಲಿ ರೈತರಿಗಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದಾವ ಸರ್? ಸರ್, ರೈತರಿಗೆ ನಮ್ಮ ರೈತರು ಸುಗ್ಗಿ ದಿನದಲ್ಲಿ ಮಾತ್ರ ಊರೊಳಗಿರ್ತಿದ್ರು, ಅವರು ಸುಗ್ಗಿ ಮುಗಿದುಗಳನ್ನ ಇಲ್ಲಿ ಕೆಲಸ ಕಡಿಮೆ ಇರ್ತಿದ್ದು. ಆ ಸಂದರ್ಭದಲ್ಲಿ ಅವ್ರು ಗುಳೆ ಹೋಗ್ತಕ್ಕಂತ ಸಂದರ್ಭಗಳ ಬಹಳ, ಅಂದ್ರೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಅವರು ದುಡಿದು ಕೆಲಸ ಮತ್ತ ಸುಗ್ಗಿ ಟೈಮ್ಗೆ ಇಲ್ಲಿ ಬರ್ತಿದ್ರು. ಅದನ್ನು ತಪ್ಪಿಸೋ ಸಲುವಾಗಿ ನಾನು ಸಹಾಕ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮೇಡಮ್ ಅವ್ರ ಜೊತೆ, ಅಂತರ ಡಿ ಸಿ ಅವ್ರ ಜೊತೆ, ಅನಂತರ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಜೊತೆ ಮಾತಾಡಿ, ಇಲ್ಲ ಈ ಭಾಗದಾಗ ಜನರು ಗುಳೆ ಬಾಳ ಹೋಗ್ತಾರ, ಅಂದ್ರೆ ದುಡಿಲಿಕ್ಕೆ ಹೋಗ್ತಾರೆ ಬೇರೆ ಬೇರೆ ಕಡೆ ಸ್ಥಳಕ್ಕೆ, ಅದು ನಿಲ್ಲಬೇಕು. ನಿಲ್ಲಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ NREG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಅವರಿಗೆ ಬಹಳಷ್ಟು ಕೆಲಸ ಕೊಡಬೇಕು. ಸಮರ್ಪಕವಾದ ರೀತಿಯಲ್ಲಿ ಪಂಚಾಯತ್ನಿಂದ ಅವ್ರಿಗೆ ಕೆಲಸ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ರೈತರ ಸಲುವಾಗಿ ಗಮನ ಕೊಟ್ಟಿವಿ ಸರ್. ಅಂದ್ರೆ ಈಗ ಕೃಷಿ ಹೊಂಡಗಳನ್ನ ಹಲವಾರು ರೈತರು ನಮ್ಮ ಪಂಚಾಯತಿಂದ ಹಿಡ್ಕೊಂಡು ಈ ರೈತ ಸಂಪರ್ಕ ಕೇಂದ್ರ ಅಂತ ಬರ್ತಾವ, ರೈತರ ಸಲುವಾಗಿ ಇದ್ದಂತ ರೈತ ಸಂಪರ್ಕ ಕೇಂದ್ರ, ಅಲ್ಲಿ ಅವರು ಅರ್ಜಿಯನ್ನು ಕೊಟ್ರೆ ಅವ್ರಿಗೆ ಬೇಕಾದಂತ ಬಿತ್ತಲಿಕ್ಕೆ ಬೇಕಾದಂತ ಪರಿಕರಗಳನ್ನು ಕೊಡ್ತಾರೆ, ಸಾಮಾನುಗಳನ್ನು ಕೊಡ್ತಾರೆ. ಅದ್ರ ಜೊತೆ ಹಲವಾರು ಈಗ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ವಿರೋಧ ಪಕ್ಷ ನಾಯಕರು ಏನದಾರಲ್ಲ, ಅವರು ಕೃಷಿ ಹೊಂಡವನ್ನ ಜಾರಿಗೆ ತಂದ್ರು ರೈತರ ಸಲುವಾಗಿ. ಆ ಕೃಷಿ ಹೊಂಡವನ್ನ ಬಹಳಷ್ಟು ಜನ ರೈತರಿಗೆ ನಾವೇ ನಿಂತು ಮಂಜೂರು ಮಾಡಿಸಿಕೊಟ್ಟು, ಇಲ್ಲಪ್ಪ ಒಳ್ಳೆ ಪ್ರಗತಿ ಆಗ್ಲಿಕ್ಕೆ ಈ ಕೃಷಿ ಹೊಂಡಗಳು ಸಹಾಯಕ ಆಕವ್, ರೈತರೆಲ್ಲರೂ ನೀವು ತೋರಿಸ್ಕೊಂಡಷ್ಟು ಒಳ್ಳೇದಾಗತ್ತ ಅಂತಕ್ಕ ಭಾವನೆಯನ್ನ ಅವರ ಮನಸ್ಸಿನಲ್ಲಿ ಮೂಡಿಸಿ ಆ ರೀತಿ ಕೆಲಸ ಮಾಡ್ತೀವಿ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಕುಡಿಯುವ ನೀರಿಗಾಗಿ ತಮ್ಮ ಒಂದು ಕಡಿಗೇರಿ ಕ್ಷೇತ್ರದಲ್ಲಿ ಯಾವ್ಯಾವ ಯೋಜನೆಗಳನ್ನು ತಂದ್ರಿ? ಸರ್, ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು ಮಟ್ಟಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿವಿ ನಮ್ಮ ಕ್ಷೇತ್ರದಲ್ಲಿ. ಯಾಕಂದ್ರೆ ಈ ಭಾಗದಲ್ಲಿ ಬೋರ್ವೆಲ್ ನೀರು ಉಪಯೋಗ ಮಾಡ್ತಕ್ಕಂತ ಅದು ಸರ್ವೇ ಸಾಮಾನ್ಯ ಎಲ್ಲ ಹಳ್ಳಿಗಳಿಗೆ, ಅಲ್ಲಿ ಏನಾಗ್ಲಿತ್ತು ಬಹಳಷ್ಟು ಆಳದಿಂದ ನಾವು ನೀರನ್ನ ಮೇಲಕ್ಕೆ ಎತ್ತೋದ್ರಿಂದ ಅದರಲ್ಲಿ ಹಲವಾರು ರೀತಿ ಜನರಿಗ ಮನಸ್ಸಿನಲ್ಲಿ ಜನರ ಆರೋಗ್ಯದ ಬಗ್ಗೆ ದುಷ್ಪರಿಣಾಮ ಬೀರ್ತಿತ್ತು. ಅದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಯೋಜನೆಯನ್ನು ಹಾಕಿಕೊಂಡು ಬಹಳಷ್ಟು ಹಳ್ಳಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ನಿರ್ಮಾಣ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ರಿ? ಸರ್, ಪ್ರತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಅಲ್ಲಿರ್ತಕ್ಕಂಥ PDO ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮ ಪಂಚಾಯತಿ ಕೆಲಸ ಏನಂದ್ರು, ಮೊದಲು ಜನರಿಗೆ ನೀರು ಕೊಡಬೇಕು, ರಸ್ತೆ ದೀಪವನ್ನು ಅಳವಡಿಸಬೇಕು, ಅದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮೊದಲ ನೀರು ಮತ್ತು ನೈರ್ಮಲ್ಯ ಈ ಒಂದು ಇದಕ್ಕೆ ನಾವು ಆದ್ಯತೆಯನ್ನು ಕೊಟ್ಟರೆ ಜನರಿಗೆ ಬರ್ತಕ್ಕಂಥ ರೋಗಾದಿಗಳು ಬಹಳಷ್ಟು ಕಡಿಮೆ ಆಗ್ತಾವೆ. ಆ ದಿಶೆಯಲ್ಲಿ ನಾವು ಕೆಲಸ ಮಾಡಿದ್ರೆ ಬಹಳಷ್ಟು ಜನ ನಮ್ಮನ್ನ ಒಂದನ್ನು ಮುಂದಿನ ದಿನಮಾನದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ಬಹಳ ಆದ್ಯತೆ ಕೊಟ್ಟಿವಿ ಸರ್. ಅಂದ್ರೆ ಪಂಚಾಯತಿ ಎಲ್ಲಾ ಸದಸ್ಯರನ್ನು ಕೂಡಿಕೊಂಡು ಸ್ವತಃ ನಾವೇ ಕೂಡ ತುಂಬಾ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ಮೂಲಭೂತ ಸೌಕರ್ಯದಲ್ಲಿ ಒಂದಾದಂತಹ ರಸ್ತೆ ಗಟಾರಗಳನ್ನ ಯಾವ ರೀತಿ ತಾವು ಅಭಿವೃದ್ಧಿಪಡಿಸಿದ್ರಿ ಸರ್? ಸರ್, ರಸ್ತೆಗಿಂತ ರಸ್ತೆಯ ಜೊತೆಗೆ ನಾವು ಜಮ್ಮನಕಟ್ಟಿ ಗ್ರಾಮ, ಅದು ಮಾಜಿ ಶಾಸಕರ ಮತ್ತು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಸರ್ BB ಚಿಮ್ಮನಕಟ್ಟಿ ಅವರ ಒಂದು ಹಳ್ಳಿ ಹುಟ್ಟುವ ಊರು, ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ ಸರ್. ಕೆಲಸ ಅಂದ್ರೆ ಏನು, ಮಾರುತೇಶ್ವರ ಸಮುದಾಯ ಭವನಕ್ಕೆ ನಮ್ಮ ಅನುದಾನದಲ್ಲಿ ಹಚ್ಚಿ ಮತ್ತು ಹೊಳ್ಳಿ ಆ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಸಂಜೀವ್ ಚಿಮ್ಮನಕಟ್ಟಿ ಅವರ ಜೊತೆ ಸೇರಿ ಆ ಮಾರುತೇಶ್ವರ ಸಮುದಾಯ ಭವನಕ್ಕೆ ಸನ್ಮಾನ್ಯ ಸರ್ ಸಿದ್ದರಾಮಯ್ಯ ಸಾಹೇಬರಿಂದ ಸಾಕಷ್ಟು ಅನುದಾನವನ್ನು ಕೊಡಿಸಿದ್ವಿ. ಅದರ ಜೊತೆಗೆ ಮಾಧ್ಯಮಿಕ ಶಾಲೆ, ಸರ್ಕಾರಿ ಮಾಧ್ಯಮಿಕ ಶಾಲೆ ಜಮ್ಮನಕಟ್ಟಿಯಲ್ಲಿ ರಂಗು ಮಂದಿರ ಅಂತ ಹೇಳಿ ನಾವೇನ್ ಕರಿತೇವಲ್ಲ, ಆ ಒಂದು ಕೆಲಸ ಕೂಡ ಮಾಡಿದ್ವಿ. ಅದೇ ರೀತಿ ಗಣೇಶ ಗುಡಿ ಅಂದ್ರೆ ಗಣೇಶ ಗುಡಿ ಮುಂದೆ ಸಮುದಾಯ ಭವನ ಅಂತ ಇರ್ತಾವ ನಮ್ಮ ಹಳ್ಳಿಗಳಲ್ಲಿ, ಆ ಸಮುದಾಯ ಭವನ ಕೂಡ ನಿರ್ಮಾಣ ಮಾಡಿದ್ವಿ. ಅದರಲ್ಲೇ ಜೊತೆಗೆ ಜಮ್ಮನಕಟ್ಟಿಲೇ ಒಂದೆರಡು ರಸ್ತೆನೂ ಕೂಡ ಮಾಡಿದ್ದೀವಿ ಸರ್. ಅಭಿವೃದ್ಧಿ ಮಾಡಿ ಜನರಿಗೆ ಹೊಲಮನೆಗೆ ಹೋಗ್ಲಿಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎರಡು ರಸ್ತೆ ಕೂಡ ಕಾಮಿ ಮಾಡಿದ್ವಿ. ಅದ್ರ ಜೊತೆಗೆ ಮುಂದೆ ಅದರ ದಾಟಿ ಮುಂದೆ ಹುಲಿಸಗೇರಿ ಬರುತ್ತೆ, ಅಲ್ಲಿ ಕೂಡ ಈ ರಸ್ತೆಯನ್ನು ಮಾಡಿದೆ, ಒಳ್ಳೆ ಒಂದು ಸಮುದಾಯವನ್ನು ಕೂಡ ಹಾಕೊಂಡಿದ್ವಿ ಇರ್ತಕ್ಕಂತ ನಮ್ಮ ಸಣ್ಣ ಅನುದಾನದಲ್ಲಿ. ಅಂತರ ಲಕ್ಕಸ್ಕೊಪ್ಪ ಒಂದು ಗ್ರಾಮ ಬರುತ್ತೆ, ಆ ಲಕ್ಕಸ್ಕೊಪ್ಪ ಗ್ರಾಮದಲ್ಲಿ ಒಂದು ಎರಡು ರಸ್ತೆಯನ್ನು ಮಾಡಿದ್ದೀವಿ.
ಅದ್ರ ಲಕ್ಕಸ್ಕೊಪ್ಪ ದಾಟಿದ ಮುಂದೆ ನಮ್ಮ ಮತಕ್ಷೇತ್ರ ಕಟಿಗೇರಿ ಬರ್ತದೆ ಸರ್. ಕಟಿಗೇರಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು ಅಭಿವೃದ್ಧಿ ಮಾಡೋ ಸಲುವಾಗಿ. ಜೊತೆಗೆ ಪಶು ಚಿಕಿತ್ಸಾಲಯ ಐತೆ ಇಲ್ಲಿ, ಅದನ್ನು ಕೂಡ ರಿಪೇರಿ ಮಾಡಿಸಿದ್ವಿ. ಕಂಪೌಂಡ್ ಬಂತು, ಅದ್ರ ಜೊತೆಗೆ ಮೇಲ್ಛಾವಣಿ ಅಂತ ಹೇಳಿ ಹಳಿ ಕಟ್ಟಡ ಇತ್ತು, ಆ ಕಟ್ಟಡದ ಮೇಲ್ಛಾವಣಿ ಕೂಡ ಮಾಡಿಸಿದ್ವಿ. ಅದ್ರ ಜೊತೆಗೆ ಈ ಸಲ ನಮ್ಮ ಅನುದಾನದಲ್ಲಿ ಶಿವಪ್ಪಯ್ಯನ ಒಂದು ಸಮುದಾಯ ಮೂಲಕ 2,50,000 ರೂಪಾಯಿ ಅನುದಾನವನ್ನು ಇಟ್ಟುಕೊಂಡಿದ್ದೀವಿ. ಇದು ಪ್ರಾಥಮಿಕ, ಇದು ಕಟಿಗೇರಿ ಮತಕ್ಷೇತ್ರದ ಊರು. ಅನಂತರ ಕುಂಕುಣಗೊಪ್ಪಕ್ಕ ಈ ಸಲ ಕೆಲವೊಂದಿಷ್ಟು ರಸ್ತೆಗಳನ್ನು ಹೇಳಿದ್ದಾರೆ, ಅದರ ಜೊತೆಗೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಅಂತ ಹೇಳಿದ್ದಾರೆ, ಅವನು ಕೂಡ ಈ ನಮ್ಮ ಅನುದಾನದಲ್ಲಿ ಈ ಸದ್ದೆ ಹಾಕೊಡ್ತೀವಿ ಸರ್. ಅದ್ರ ಜೊತೆಗೆ ಅದನ್ನ ದಾಟಿ ಹಂಗರಿಗೆ ಬರ್ತಾರೆ, ಇಲ್ಲಿ ಮೂಲ ಪ್ರಗತಿ ಕಾಲನಿ ಅಂತೇಳಿ ನಾವು ಸನ್ಮಾನಿಸಿದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಅವರಿರ್ತಕ್ಕಂತ ಪರ್ಸನಲ್ ಕಾರ್ಯದರ್ಶಿಗಳಿಗೆ ವಿನಂತಿ ಮಾಡಿಕೊಂಡು ಪ್ರಗತಿ ಕಾಲನಿ ಅಂತ ಹಾಕಿಸಿಕೊಂಡು ಸುಮಾರು 28 ಲಕ್ಷ ರೂಪಾಯಿಗಳನ್ನ ಹಾಕಿಸಿದಾಗ ಸಾಕಷ್ಟು SC ಕಾಲನಿಯಲ್ಲಿ, SC ಒಂದು ಸಮುದಾಯ ಇರತಕ್ಕಂತ ಜಾಗೆಯಲ್ಲಿ ಬಹಳಷ್ಟು ಅಂಬೇಡ್ಕರ್ ಅಭಿವೃದ್ಧಿ ಏನದು ಸಮುದಾಯ ಭವನ ರಿಪೇರಿ ಆಗಿದೆ. ಹೊಳ್ಳಿ ಅಲ್ಲಿ ಒಂದು 2 ಸಮುದಾಯ ಭವನ ಇದ್ದು ಅವರು ರಿಪೇರಿ ಆಗಿದೆ. ಜೊತೆಗೆ ರಸ್ತೆ ಅತಿ ಅಗದಿ ಅಚ್ಚುಕಟ್ಟಾಗಿದೆ. ಅದರ ಕೂಡ ಪ್ರಗತಿ ಕಾಲನಿ ಜೊತೆಗೆ ನಮ್ಮ ಶಾಲೆ ಪ್ರಾಥಮಿಕ ಶಾಲೆ ಕಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡಿದ್ರು ಜೊತೆಗೆ ನಾವು. ಹೀಗಾಗಿ ಹಂಗರಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿದಾವೆ ಜಿಲ್ಲಾ ಪಂಚಾಯತಿಯಿಂದ. ಜೊತೆಗೆ ರಂಗನಾಥ ಯುವಕ ಮಂಡಳಕ್ಕೆ ಅಲ್ಲೂ ಕೂಡ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟಿವಿ. ಅದರ ಜೊತೆಗೆ ಚರಂತೇಶ್ವರ ಮಠ ಮತ್ತು ಅನ್ನದಾನೇಶ್ವರ ಮಠಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 1,00,000 ರೂಪಾಯಿಗಳನ್ನು ಕೂಡ ಕೊಟ್ಟಿವಿ. ಹೀಗಾಗಿ ಹಂಗರ್ ಗ್ರಾಮದಲ್ಲೂ ಕೂಡ ಬಹಳಷ್ಟು ಪ್ರಗತಿ ಕೆಲಸ ಆಗ್ಯಾವ. ಆನಂತರ ನಮ್ಮ ಕಡೆಯಿಂದ ಅನುದಾನ ಹಾಕದೇ ಇರತಕ್ಕಂತ ಸ್ಥಿತಿ ಒಳಗ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ಹಲವಾರು ಬಹಳಷ್ಟು ಅನುದಾನಗಳನ್ನು ತಗೊಂಡು ನಾವು ರಸ್ತೆ ಸಲುವಾಗಿರ್ಬೋದು ಅಥವಾ ಸಮುದಾಯ ಭವನ ಸಲುವಾಗಿರ್ಬೋದು ಅವರು ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕೆರೆ ಹೂಳೆತ್ತುವ ಒಂದು ಕೆಲಸ ಜನರ ಕೆಲಸ ಹತ್ತಲಿ ಅಂತೇಳಿ ಅವರು ಕೂಡ ಅನುದಾನವನ್ನು ಹಾಕ್ಯಾರ. ಆ ರೀತಿಯಲ್ಲಿ ನಮ್ಮ ಕೆಲಸನೂ ನಡೀತಾ ಇದೆ ಸರ್. ಈಗ ತಾವೇನು ಈಗ ಬಂದ್ರಲ್ಲ ಆ ದಾರಿಗುಂಟೆ ಅದು ಮಂಜೂರಾಗಿದೆ, ಮಳೆ ಹತ್ತಿದ್ರಿಂದ ಅದು ಸ್ವಲ್ಪ ತಡ ಆಗಿದೆ. ಅದಕ್ಕೂ ಒಂದ್ ಯೋಜನೆ ಒಳಗ 17 ಲಕ್ಷ ಚಿಲ್ಲರೆ ಆಗಿದೆ, ಇನ್ನೊಂದು ಯೋಜನೆ ಒಳಗೆ 10 ಲಕ್ಷ ರೂಪಾಯಿ ಆಗಿದೆ. ಅದು ರಸ್ತೆ ನಿರ್ಮಾಣ ಆಗುತ್ತೆ ಈ ಸದ್ಯದಲ್ಲಿ ಒಟ್ಟು 27 ಲಕ್ಷ ರೂಪಾಯಿ ರಸ್ತೆ ನಿರ್ಮಾಣ ಆಗ್ತದೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆ ಮುಂದೆ ಹಿರೇ ಬುದಾಳ ಅನ್ಸಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂತ ಒಟ್ಟು 11 ಹಳ್ಳಿಗಳು ಬರ್ತಾವ ಸರ್. ಹಿರೇ ಬುದಾಳ ಕೂಡ ಒಂದು ಬರ್ತದೆ. ಅದ್ರ ಜೊತೆ ಹಿರೇ ಬುದಾಳಗೂ ಪ್ರಾಥಮಿಕ ಶಾಲೆ ರಿಪೇರಿ ಆಗ್ಯದ, ಒಂದು ರಸ್ತೆ ಆಗ್ಯದ, ಒಂದು ಜನರು ಕೂಡಬೇಕಾದಂತ ಒಂದು ತಂಗು ಕಟ್ಟೆ ಅಂತ ಹೇಳಿ ನಾವು ಕರಿತೀವಲ್ಲ, ಜನರು ವಿಶ್ರಾಂತಿ ಪಡ್ಕೊಳ್ಳಿಸೋಲಾಗಿ ಅದು ಒಂದು ಕೆಲಸ ಸರ್ ಆಗ್ಯದ. ಈ ಸಲನು ನಮ್ಮ ಅಭಿವೃದ್ಧಿ ಅನುದಾನದಲ್ಲಿ ಕೆಲವೊಂದು ಕೆಲಸಗಳನ್ನು ಹಾಕೊಳ್ಳಿ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಕಾಜಿ ಬುದಾಳಗ ಇನ್ನು ಕೆಲಸ ಆಗ್ಬೇಕು ಸರ್. ಪ್ರಾಥಮಿಕ ಶಾಲೆದ ದುರಸ್ತಿ ಹೇಳ್ಯಾರ, ಅನಂತರ ಒಂದು ರಸ್ತೆ ಹೇಳ್ಯಾರ. ಸರ್ ಈ ನಮ್ಮ ಅನುದಾನದಲ್ಲಿ ಅದನ್ನು ಹಾಕೋತೀವಿ ಸರ್. ಗುಳೆಗುಡ್ಡ ರೈಲ್ವೆ ಸ್ಟೇಷನ್ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿವಿ ಸರ್. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಳೆಗುಡ್ಡ ರೈಲ್ವೆ ಸ್ಟೇಷನ್ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಈ ಸದ್ಯ ಪ್ರಾರಂಭ ಮಾಡ್ತೀವಿ ಸರ್ ಕೆಲಸನ. ಅದು PWD ಜಾಗೆ ಒಳಗೆ. ಅದ್ರ ಜೊತೆಗೆ ರಸ್ತೆ ಒಂದು ಹೇಳಿದ್ರು, ಆ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿ ಸರ್. ಅದ್ರ ಜೊತೆ ಮುಂದೆ ಲಿಂಗಾಪುರ ಬರುತ್ತೆ ಸರ್. ಲಿಂಗಾಪುರದೊಳಗೆ ಬಹಳಷ್ಟು ನಮ್ಗೆ ಆಗದೇ ಇರತಕ್ಕಂಥ ಕೈಲಿ ಆಗದೇ ಇರತಕ್ಕಂಥ ಕೆಲಸಗಳನ್ನು ನಮ್ಮ ಸನ್ಮಾನಿಸಿದ ಶಾಸಕರಿಗೆ ಹಿಂದೆ ಇದ್ದಂಥ ಮಾಜಿ ಶಾಸಕರು ಕೂಡ ಬಹಳಷ್ಟು ಕೆಲಸ ಮಾಡ್ಯಾರ. ಅವ್ರಿಗೆ ರಸ್ತೆಗಳನ್ನು ಹಾಕೊಂಡಾರ, ಅನಂತರ ದೇವಸ್ಥಾನಗಳ ಮುಂದೆ ಸಮುದಾಯ ಭವನ ಹಾಕೊಂಡಾರ ಅಂತ ನಾವು ಕೂಡ ಸಣ್ಣ ಪುಟ್ಟ ಕೆಲಸ ಅಲ್ಲಿ ಗ್ರಾಮದಲ್ಲಿ ಮಾಡಿದ್ವಿ. ಮಾಜಿ ಶಾಸಕರು ಯಾರಿದ್ರು ಸರ್? BV ಚಿಮ್ಮನ್ ಕಟ್ಟಿಯವರು ಸರ್. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು ಸರ್. ತುಂಬಾ ಸಂತೋಷ ಸರ್. ಅದ್ರ ಜೊತೆ ಇಲ್ಲಿ ಕೆಲವುಡಿ ಅಂತ ಹೇಳಿ ಬರ್ತಾರ. ಕೆಲವುಡಿ ಲಕ್ಷ್ಮೀ ರಂಗನಾಥ ದೊಡ್ಡ ದೇವಸ್ಥಾನ. ಈ ಸುತ್ತ ಒಂದು ನಮ್ಮ ಬಾದಾಮಿ ತಾಲೂಕಿನೊಳಗ ಅಥವಾ ಬಾಗಲಕೋಟೆ 3-4 ತಾಲೂಕಿನೊಳಗ ಪ್ರಸಿದ್ಧವಾದ ಒಂದು ದೇವಸ್ಥಾನ ಐತಿ. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ನಾವು ನಮ್ಮ ಸಣ್ಣ ಅನುದಾನದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮ ಹಾಕೊಂಡಿದ್ವಿ ಸರ್. ಅದ್ರ ಜೊತೆಗೆ ಈ ಸಲ ಸನ್ಮಾನಿಸಿರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಹಳಷ್ಟು ಅನುದಾನ ರಸ್ತೆ ಸಲುವಾಗಿ ಅಲ್ಲಿ ತೇರ್ ಎಳಿತಾರೆ ಸರ್. ಅವರಿಂದ ಆ ತೇರ್ ಎಳೆಯುವ ಜಾಗಕ್ಕೆ ಬಹಳಷ್ಟು ತೊಂದರೆಗಳಿತ್ತು. ಬಹಳಷ್ಟು ದೊಡ್ಡ 1 ಕೋಟಿ ಗಂಟಲೆ ಅನುದಾನ ಹಾಕಿದ್ದಾರೆ ಸರ್ ಸಿದ್ದರಾಮಯ್ಯ ಸಾಹೇಬರು. ಅದಕ್ಕಿಂತ ಪೂರ್ವದಲ್ಲಿ ಸಮುದಾಯ ಭವನ ಮತ್ತು ರಸ್ತೆ ಸಲುವಾಗಿ ಸನ್ಮಾನಿಸಿದ BV ಚಿಮ್ಮನಕಟ್ ಸಾಹೇಬರು ಶಾಸಕರಿದ್ದಾಗ ಬಹಳಷ್ಟು ಅನುದಾನ ಕೊಟ್ಟರು ಸರ್. ಹಳ್ಳಿ ಅಂದ್ರೆ ನಮ್ಮ ದೇವಸ್ಥಾನ ಇರೋದ್ರಿಂದ ಭಕ್ತರು ಅಲ್ಲಿ ಬರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ನೀರಿಂದು ಮತ್ತು ಮೂಲ ಸೌಕರ್ಯಗಳು ತೊಂದರೆ ಆಗಬಾರದು ಅನ್ನೋ ಸಲುವಾಗಿ ಸನ್ಮಾನಿಸಿದ BV ಚಿಮ್ಮನಕಟ್ ಸಾಹೇಬರು ಕೂಡ ಸಾಕಷ್ಟು ಅನುದಾನವನ್ನು ಆ ಗ್ರಾಮಕ್ಕೆ ಕೊಟ್ಟರು. ಅದೇ ರೀತಿ ತೆಗ್ಗಿ ಗ್ರಾಮ ಅಂತ ಹೇಳಿ ಒಂದು ಬರ್ತದೆ. ಆ ತೆಗ್ಗಿ ಗ್ರಾಮದಲ್ಲಿ ಕೂಡ ಒಂದು ತೇರಿನ ಮನೆ ಜೊತೆಗೆ ಸಮುದಾಯ ಭವನ ರಸ್ತೆ ಇವೆಲ್ಲ ಕೆಲಸವನ್ನು ಹಾಕೊಂಡಿದ್ವಿ ಸರ್. ಅದ್ರ ಮುಂದೆ ತೋಗುಣಿಸು ಪ್ರಾಥಮಿಕ ಶಾಲೆಗೆ ಒಂದು ದುರಸ್ತಿ ಮಾಡಿಸ್ತಾರೆ ಸರ್. ಆನಂತರ ರಸ್ತೆ ಒಂದು 2 ಸಲ ಹಾಕೊಂಡಿವಿ ಸರ್. ಅದ್ರ ಮುಂದೆ ತೋಗುಣಿಸಿ ತಾಂಡೆ ಅಂತ ಬರ್ತದೆ, LT ಅಂತ ಹೇಳಿ ನಾವು ಕರಿತೀವಲ್ಲ, ಅಂದ್ರೆ ಲಂಬಾಣಿ ಜನಾನೇ ಹೆಚ್ಚಿರ್ತಕ್ಕಂಥ ಒಂದು ಗ್ರಾಮ. ಅಲ್ಲಿ ಕೂಡ ಒಂದೆರಡು ಸಮುದಾಯ ಭವನ ಒಂದು ಶಾಲೆ ರಿಪೇರಿ ಆಗಿದೆ ಸರ್. ಅದ್ರ ಜೊತೆ ಕೋಟಿಕಲ್ ಒಂದು ಗ್ರಾಮ ಬರ್ತದೆ, ದೊಡ್ಡ ಗ್ರಾಮ. ಅಲ್ಲಿ ಕೂಡ ಅದು ಗುಳೆಗುಡ್ಡ ಪಕ್ಕದಲ್ಲಿ ಇರೋದ್ರಿಂದ ಅದಕ್ಕೂ ಕೂಡ ಸಾಕಷ್ಟು ನಾವು ಒತ್ತು ಕೊಟ್ಟು ಕೆಲಸ ಮಾಡಿವಿ ಸರ್. ಅದ್ರ ಜೊತೆಗೆ ಮುಂದೆ ಹಳದೂರು, ಅಲ್ಲೂರು, ಅದ್ರ ಜೊತೆಗೆ ಪಾದನಕಟ್ಟಿ, ಬೂದನಗಡ, ಇಂಜಿನವಾರಿ ಅಂತಾಳ, ಮತ್ತಿನ್ನೂ 5 ಗ್ರಾಮ ಬರ್ತಾವೆ ಸರ್. ಅಲ್ಲಿ ಕೂಡ ಈ ರಸ್ತೆ ಮತ್ತು ನೀರಿನ ಒಂದು ವ್ಯವಸ್ಥೆ, ಅದ್ರ ಜೊತೆಗೆ ಸಮುದಾಯ ಭವನಗಳ ವ್ಯವಸ್ಥೆ, ಇವನ್ನೆಲ್ಲ ನಾವು ಮಾಡಿದ್ದೀವಿ ಸರ್.
ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಯಾವ ಸರ್. ಎಲ್ಲದರ ಜೊತೆಗೆ ನಾನು ನಿರಂತರವಾಗಿ ಜನರ ಜೊತೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೇಡಮ್ ಅವರು ಜೊತೆಗೆ ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸತಿ ಯೋಜನೆಗಳನ್ನು ಯಾವ ರೀತಿ ತಾವು ಕೊಡ್ತಾ ಇದ್ರಿ ಸರ್? ವಸತಿ ಯೋಜನೆಗಳಂದ್ರೆ ನೇರವಾಗಿ ಅವು ಗ್ರಾಮ ಪಂಚಾಯತಿಗೆ ಬರ್ತಾವ ಸರ್. ಗ್ರಾಮ ಪಂಚಾಯತಿ ಬಂದಾಗ ನಾನು ಪ್ರತಿಯೊಂದು ಸಲ ಮನೆಗಳ ಬಂದಾಗ, ಅದು ಇಂದಿರಾ ಆವಾಸ್ ಇರಬಹುದು, ಬಸವ ವಸತಿ ಇರಬಹುದು, ಅಂಬೇಡ್ಕರ್ ಇದು ಇರಬಹುದು, ಅವು ಬಂದಾಗ ಪೀಡೆಗಳಿಗೆ ಕಡ್ಡಾಯವಾಗಿ ನಾನು ಹೇಳ್ತೀನಿ, ಇಲ್ಲ ಪ್ರತಿಯೊಂದು ಪಂಚಾಯತಿಯಲ್ಲಿ ನೀವು ಸಭೆಗಳನ್ನು ಕರೆದು ಫಲಾನುಭವಿಗಳನ್ನ ಆಯ್ಕೆ ಮಾಡ್ರಿ. ಸಭೆಗಳನ್ನು ಕರೆದ್ರೆ ನಿಜವಾದ ಫಲಾನುಭವಿಗಳು ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಗುರುತಿಸ್ಲಿಕ್ಕೆ ಆಗ್ತದೆ. ಎಲ್ಲೋ ಕೂತು ಯಾರೋ ಒಬ್ರು ಹೇಳೋದ್ರಿಂದ ಅಥವಾ ಕೆಲವೇ ಜನ ಹೇಳೋದ್ರಿಂದ ಅಲ್ಲಿ ನಾವು ಸರಿಯಾದ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವು ಗ್ರಾಮ ಪಂಚಾಯತಿ ಇದನ್ನ ಸಾಮಾನ್ಯ ಸಭೆಯನ್ನು ಕರೆದು ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ರೆ ಅಲ್ಲಿ ಎಲ್ಲರೂ ಎದುರಿಗೂ ಅವ್ರು ಆಯ್ಕೆ ಆಗ್ತಾರೆ, ಅದು ನಿಜವಾದ ಫಲಾನುಭವಿಗೆ ಅದು ಮನೆಗಳ ದೊರಕುತ್ತೆ ಅಂತಕ್ಕಂಥ ಭಾವನೆಯನ್ನ ಅವರಲ್ಲಿ ಹೇಳಿದಾಗ ಅವರು ಕೂಡ ಅದೇ ರೀತಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದಾರೆ ಸರ್. ಆದ್ರೆ ಆ ಯೋಜನೆ ಒಳಗೆ ನಾನು ಕೆಲವೊಂದಿಷ್ಟು ಅತಿ ಬಡವರಿದ್ದವ್ರಿಗೆ, ಕಡು ಬಡವರಿದ್ದವ್ರಿಗೆ ಇದು ಇವ್ರ ಮನೆ ಇಲ್ಲ, ಪರಿಶೀಲನೆ ಮಾಡಿ ಅವ್ರಿಗೆ ಮನೆಯನ್ನು ಒದಗಿಸಿ ಕೊಟ್ಟಿದ್ದೀನಿ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣಕ್ಕೆ ಯಾವ ರೀತಿ ತಾವು ಆದ್ಯತೆಯನ್ನು ಕೊಟ್ಟಿದ್ರಿ ಸರ್? ಶಿಕ್ಷಣದ ವಿಷಯ ಬಂದಾಗ ನಾನು ಸಣ್ಣವನಿದ್ದಾಗೂ ಕೂಡ ನಾನು ಶಿಕ್ಷಣ ಪ್ರೇಮಿ. ಪ್ರತಿಯೊಂದರಲ್ಲಿ ನಾವು ಶಾಲೆ ಅಚ್ಚುಕಟ್ಟಾಗಿರ್ಬೇಕು. ನಮ್ಮ ಅಲ್ಲಿ ಆ ಭಾಗದಲ್ಲಿ ನೋಡ್ತೀವಿ ನಾವು ಸರ್, ಬೆಂಗಳೂರು ಭಾಗದೊಳಗೆ ಶಾಲೆಗಳು ಬಹಳಷ್ಟು ಅಚ್ಚುಕಟ್ಟು. ಅಲ್ಲಿರ್ತಕ್ಕಂಥ ಒಂದು ವಾತಾವರಣ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಗಿಡಗಳ ಹಸಿರು ಇರಬಹುದು, ಅದು ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಅದೇ ರೀತಿ ಕೂಡ ನಮ್ಮ ಭಾಗದಾಗೂ ನಾವು ಯಾಕೆ ಆ ರೀತಿ ಮಾಡಬಾರ್ದು ಅಂತಕ್ಕಂಥ ಒಂದು ಹುಮ್ಮಸ್ಸು ಸರ್ ನನ್ನಲ್ಲಿ. ಅದೇ ರೀತಿ ನಾನೀಗ ಇಲ್ಲಿ ಪ್ರಾಥಮಿಕ ಶಾಲೆ ನಾನು ಮೊದಲ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಿದ್ದಾಗ ಹಲವಾರು ಕೆಲಸ ಮಾಡಿದ್ದೇನೆ. ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಜೊತೆಗೂಡಿ ಮತ್ತೆ ಅದ್ರ ಜೊತೆಗೆ ಈಗ ಸದ್ಯದ ಮಾಧ್ಯಮಿಕ ಶಾಲೆ ಎಸ್ ಎಫ್ ಹೊಸಗೋಡು ಸರ್ಕಾರಿ ಮಾಧ್ಯಮಿಕ ಶಾಲೆ ಅಂತ ಹೇಳಿದೆ ನಮ್ಮಲ್ಲಿ ಅಂಗಡಿ ಒಳಗೆ. ಅಲ್ಲಿ ಕೂಡ ಒಂದು 300 ಹೆಚ್ಚಿ ಇವತ್ತಿನ ಕೂಡ ನಾನು 2% ಹೆಚ್ಚಿ ಅದನ್ನೆಲ್ಲ ಸ್ವಂತ ಓನ್ ಖರ್ಚಿನಿಂದ ಮಾಡಿ ಅಲ್ಲಿ 300 ಈಗಳನ್ನ ಹಚ್ಚಿ ಸ್ವತಃ 20 ನಾನೇ ಮೇಂಟೈನ್ ಮಾಡ್ತೇನೆ. ಅವ್ನು ನೀರು ಹಾಸೋದ್ರಿಂದ ಹಿಡಿದು ಅವನ್ನೆಲ್ಲ ಕಸ ಎಲ್ಲ ತೆಗೆದು ಅವ್ನ ಬೆಳವಣಿಗೆಗೆ ಮಾಡಕತ್ತೀವಿ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಶಿಕ್ಷಣಕ್ಕಾಗಿ ಆಗಿದೆ ಸರ್? ಶಿಕ್ಷಣಕ್ಕಾಗಿ ಬಹಳಷ್ಟು ಕೆಲಸ ಆಗಿದೆ ಸರ್. ನಾ ಮೊದಲು ಓದ್ಕೊಡದ ಮತ್ತು ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಗೆ ಅಲ್ಲಿ ಕೆಲವು ಮೂಲಭೂತ ಸೌಲಭ್ಯಗಳ ಕೊರತೆ ಬಹಳ ಎದ್ದು ಕಾಣಿಸ್ತಿತ್ತು. ಅಂತ ಸಂದರ್ಭದಲ್ಲಿ ನಾವು ಜಮ್ಮನಕಟ್ಟಿ ಸ್ಕೂಲ್ ರಿಪೇರಿಸಲು ಹಾಕೊಂಡಿದ್ವಿ ಸರ್. ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಮೇಡಮ್ ಇಲ್ಲಿ ಇದೇ ಕೆಲಸ ಆಗಿಲ್ಲ ಮತ್ತು ಬಹಳ ಬಹಳ ದಿವಸದಿಂದ ಅದು ರಿಪೇರಿ ಆಗಿಲ್ಲ ಅಂದಾಗ ಅವ್ರು ರಿಪೇರಿ ಹಾಕೊಂಡಿವಿ ಸರ್. ಅದ್ರ ಜೊತೆಗೆ ಮುಂದೆ ಹಿರಿಯ ಬುದಾಳ್ ಗ್ರಾಮಕ್ಕೆ ಶಾಲೆ ರಿಪೇರಿ ಸಲಹೆ ಹಾಕೊಂಡಿವಿ. ಅದ್ರ ಜೊತೆ ಹಂಗರಿ ಗ್ರಾಮದ್ದು ಆಗಿದೆ ಸರ್ ಶಾಲೆ ರಿಪೇರಿ. ಅಂತ ತೋಗುಸಿಂಗ್ ಗ್ರಾಮದ್ದು ಕೂಡ ಪ್ರಾಥಮಿಕ ಶಾಲೆ ರಿಪೇರಿ ಆಗಿದೆ. ಅದ್ರ ಜೊತೆಗೆ ನನ್ನ ಮತಕ್ಷೇತ್ರದಲ್ಲಿ ಅಂಗನವಾಡಿ ಕೆಲವು ಅಂಗನವಾಡಿ ಕೇಂದ್ರಗಳನ್ನು ಕೂಡ ರಿಪೇರಿ ಮಾಡಿವೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಅಂಗನವಾಡಿ ಕಟ್ಟಡಗಳ ಕೊರತೆ ಇದೆಯೋ ಅಲ್ಲಿ ಮೇಲಾಧಿಕಾರಿಗಳು ಹೇಳಿ ಅಂಗನವಾಡಿ ಕಟ್ಟಡ ಕೂಡ ಮಂಜೂರು ಮಾಡಿಸಿದ್ವಿ ಸರ್. ತುಂಬಾ ಸಂತೋಷ ಸರ್. ಶಿಕ್ಷಣ ಎಷ್ಟು ಆರೋಗ್ಯ ಮುಖ್ಯ, ಆರೋಗ್ಯ ಅಷ್ಟೇ ಮುಖ್ಯ ಆಗ್ತದೆ. ಆರೋಗ್ಯಕ್ಕೆ ತಾವು ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ಸರ್? ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ಔಷಧೋಪಚಾರ ಇರಬೇಕು. ಅಲ್ಲಿ ವೈದ್ಯಕೀಯ ಸೌಲಭ್ಯ ಅಂದ್ರೆ ಡಾಕ್ಟರ್ಸ್ ಅಲ್ಲೇ ಇರಬೇಕು ನೇಟಿವ್ದಲ್ಲಿ. ಅದ್ರ ಜೊತೆಗೆ ನಾವು ಇಲ್ಲಿ ಮುರುಡಿ ಗ್ರಾಮ ಅಂತ ಹೇಳಿದೆ, ಡೆಂಗ್ಯೂ ಜ್ವರದಿಂದ ಬಹಳಷ್ಟು ಜನ ನಲುಗು ಹೋಗಿತ್ತು. ಆ ಹಳ್ಳಿ ಇಡೀ ಹಳ್ಳಿ ಹಳ್ಳಿನ ಇದಾಗಿಬಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ನಾನು DHO ಅವ್ರನ್ನ ಕರೆಸಿ ತೋಗುಣಿಸಿ ಪ್ರಾಥಮಿಕ ಆರೋಗ್ಯದಲ್ಲಿ ಕಡ್ಡಾಯವಾಗಿ ವೈದ್ಯರನ್ನ ಹೆಚ್ಚುವರಿ ಇದ್ದಂತ ವೈದ್ಯರು ಮತ್ತು ಹೆಚ್ಚುವರಿ ವೈದ್ಯರನ್ನು ಕೂಡ ನೇಮಿಸಿದ್ರು. ಅಲ್ಲಿ ನಾವು ಆ ಸಂದರ್ಭದಲ್ಲಿ DHO ಸಾಹೇಬರಿಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವಿನಂತಿಸಿಕೊಂಡಾಗ ಅವರು ಕೂಡ ಬಹಳಷ್ಟು ನಮ್ಗೆ ಹೋಗೊಟ್ರು ನಮ್ಮ ಕೆಲಸ ಸುಲಾಗಿ. ಇಲ್ಲ ಆ ಹಳ್ಳಿಯಲ್ಲಿ ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಬಹಳಷ್ಟು ಅದ, ಪ್ರತಿ ಮನೆಗೂ 3-4 ಜನ ಪೇಷಂಟ್ ಆಗಿದ್ರು. ಅಂತ ಸಂದರ್ಭದಲ್ಲಿ ಸ್ವತಃ ನಿಂತು ಕೆಲಸ ಅದ್ರ ನಮ್ಮ ಜೊತೆ ಶಾಸಕರು ಕೂಡ ಇದ್ರು ಸನ್ಮಾನ್ಯ ಸರ್ ಬಿ ಚಿಮ್ಮನಕಟ್ಟೆ ಸಾಹೇಬರು, ಅವರು ಕೂಡ ನಿಂತು ಕೆಲಸ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಸರ್. ಇಡೀ ಊರಿಗೂರ ಅದು ಒಂದು ಆ ರೋಗದಿಂದ ಬಳಲ್ತಿದ್ರು ಜನ. ಅಂತ ಸಂದರ್ಭದಲ್ಲಿ ಮಾಡಿದ್ರು. ಅದ್ರ ಜೊತೆಗೆ ಈ ಪ್ರಾಥಮಿಕ ಎಲ್ಲ ಪ್ರಾಥಮಿಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಮೇಡಮ್ ಅವ್ರ ಜೊತೆ ಭೇಟಿ ಕೊಟ್ಟು ಅಲ್ಲೇ ಎಲ್ಲ ನಾವು ಪರಿಶೀಲನೆ ಮಾಡ್ತಿದ್ರು. ಅಲ್ಲಿ ಉತ್ತಮವಾದ ಶೌಚಾಲಯ ಇದೆ ಇಲ್ಲೋ, ಅಲ್ಲಿ ಸ್ವಚ್ಛತೆ ಇದೆ ಇಲ್ಲೋ, ಮತ್ತೆ ಡಾಕ್ಟರ್ ಸರಿಯಾಗಿ ಬರ್ತಾರ ಇಲ್ಲೋ, ಇಲ್ಲಿ ಸರಿಯಾಗಿ ನಮ್ಮ ಜನರಿಗೆ ಔಷಧೋಪಚಾರ ಕೊಡ್ತಾರೋ ಇಲ್ಲೋ ಅಂತಕ್ಕಂಥ ಪರೀಕ್ಷೆ ಕೂಡ ನಾವು ಮಾಡಿದ್ದೀವಿ ಸರ್. ಅಂದ್ರೆ ತಾವು ಮೇಡಮ್ ಅವ್ರ ಜೊತೆ ಹೋಗಿ ಪರಿಶೀಲನೆ ಮಾಡಿ ಏನೇನು ಆಗ್ಬೇಕಾಗಿದೆ ಕೆಲಸ ಕಾರ್ಯಗಳನ್ನ ನೋಡಿ ಪರಿಶೀಲನೆ ಮಾಡಿ ಬಂದಿರಿ. ಸರಿ ಸರ್, ತುಂಬಾ ಸಂತೋಷ ಸರ್. ಸರ್, ಇನ್ನು ಬದಾಮಿಯಲ್ಲಿ ಅಂದ್ರೆ APMCಯಲ್ಲಿ ಮಾಜಿ ಸದಸ್ಯರಾಗಿ ತಾವು ಇಷ್ಟು ವರ್ಷ ಕಾಲವರ್ಷ ತಾವು ಸೇವೆಯನ್ನ ಸಲ್ಲಿಸಿದ್ರಿ. ಈ ಒಂದು APMCಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ ಸರ್? ಅಲ್ಲಿ ಸರ್ ನಮ್ಮ ರೈತರಿಗೆ ಬೇಕಾದಂತ ರಸ್ತೆಗಳು, ಈಗ ಹೊಲಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆಗಳ ತೊಂದರೆ ಬಹಳ ನಮ್ಮ ಹಳ್ಳಿಗಳಾಗ, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟ ಅದನ್ನ ಕೆಲಸ ಮಾಡಿಸಿದ್ರು ನನ್ನ ಮತಕ್ಷೇತ್ರದಲ್ಲಿ. ಅದ್ರ ಜೊತೆಗೆ ನಮ್ಮ ಬಾದಾಮಿ APMC ವ್ಯಾಪ್ತಿಯಲ್ಲಿ ಕೆರೂರು ಒಂದು
ಸಂತೆ ನಡೀತದ, ಕುರಿ ಮತ್ತು ದನಗಳ ಸಂತೆ ನಡೀತದ. ಅಲ್ಲಿ ಮೂಲಭೂತ ಸೌಲಭ್ಯ ಇದ್ದಿದ್ದಿಲ್ಲ, ಜನರಿಗೆ ಹೋಗ್ಲಿ ಇಳ್ಕೊಳ್ಳಿಕ್ಕೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ. ಅದ್ರ ಜೊತೆಗೆ ಮಧ್ಯಸ್ಥಿಕ ವಹಿಸಿ ಏನು ಕೆಲಸ ಮಾಡ್ತಾರಲ್ಲ ನಮ್ಮವರ ಮಧ್ಯದಲ್ಲಿ, ಅದನ್ನ ಏಜೆಂಟ್ ಟೈಪ್ ಅವ್ರನ್ನ ಒಂದನ್ನು ನಿಯಂತ್ರಣ ಮಾಡಿದ್ವಿ ಸರ್. ಅಂದ್ರೆ ಕುರಿಗಳಿಗೆ ಮತ್ತು ದನಗಳಿಗೆ ಯೋಗ್ಯ ಬೆಲೆ ಸಿಗುವ ಹಾಗೆ ಮಾಡಿದ್ವಿ. ಅದ್ರ ಜೊತೆಗೆ ಬೇಲೂರ್ ಅಂತ ಹೇಳಿ ಒಂದು ಇದು ಬರುತ್ತೆ ಜಾಲಿಯಾದ, ಆ ಗ್ರಾಮದಲ್ಲೂ ಕೂಡ ಹೋಗಿ ನಾವು ಬಹಳಷ್ಟು ಸುಧಾರಣೆ ಮಾಡಿದ್ವಿ. ಅಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಅನ್ನ ಮಾರುಕಟ್ಟೆಯನ್ನ, ಅಲ್ಲಿ ದನಗಳಿಗೆ ಕುಡಿಯುವ ನೀರಾಗಿರ್ಬೋದು, ಸಂತೆ ದಿವಸ ಜನರಿಗೆ ಇಳ್ಕೊಳ್ಳಿಕ್ಕೆ ಒಂದು ಸ್ಥಾನ ಆಗಿರ್ಬೋದು, ಅವರ ನೀರಾಗಿರ್ಬೋದು, ಅವ್ರಿಗೆ ಕುಡಿಲಿಕ್ಕಂತ ನೀರಾಗಿರ್ಬೋದು, ಎಲ್ಲ ರೀತಿಯಿಂದ ಅವ್ರಿಗೆ ಅನುಕೂಲ ಮಾಡಿಕೊಟ್ಟೆ ಸರ್. ನಾನು ಎ ಪಿ ಎಂ ಸಿ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಇನ್ನು ರೈತರಿಗಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗುತ್ತೆ ಸರ್? ಇನ್ನು ಮಾಡಿದ್ದು ಸ್ವಲ್ಪ, ಆದ್ರೂ ಕೂಡ ಇನ್ನು ಮಾಡಬೇಕಾದ್ದು ಬಹಳಷ್ಟು ಇದೆ ಸರ್. ರೈತರಿಗೆ ಅದು ನಿರಂತರ ಒಂದು ಹೋರಾಟ ಸರ್, ಅದು ಒಂದೇ ದಿನ ಮಾಡಿ ಮುಗಿಸುವಂತದಲ್ಲ. ಅದು ಅವ್ರ ಜೊತೆ ನಾವು ಅವ್ರಿಗೆ ಸಮಸ್ಯೆ ಆದಾಗ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ ಸರ್. ಪ್ರತಿ ಸಲ ಏನೋ ಸಣ್ಣ ಸಮಸ್ಯೆ ಬಂದ್ರು ಕೂಡ ಅವ್ರ ಜೊತೆ ನಾವು ಹೋಗಿ ನಿಲ್ತೀವಿ ಸರ್ ಅಲ್ಲಿ. ಅದು ಯಾಕಂದ್ರೆ ಒಂದೇ ದಿನ ಮಾಡಿ ಮುಗಿಸುವಂತ ಕೆಲಸ ರೈತರ ಕೆಲಸ ಅಲ್ಲ ಸರ್. ಪ್ರತಿ ವರ್ಷನೂ ಸಮಸ್ಯೆಗಳು ಹುಟ್ಟತಾನೆ ಇರ್ತಾವ, ಅವುಗಳನ್ನ ನಾವು ನಿಭಾಯಿಸಿ ಜನರ ಜೊತೆ ಅಥವಾ ಜನರ ಜೊತೆ ಹೋಗಿ ಅಧಿಕಾರಿಗಳನ್ನ ಭೇಟಿಯಾಗಿ ಏನೇನು ಸಮಸ್ಯೆಗಳದಾವ ಅವನ್ನೆಲ್ಲ ನಿಭಾಯಿಸ್ತೀವಿ. ಅಂದ್ರೆ ಜನರ ಜೊತೆ ಬರ್ತಾಗ ಮಾತ್ರ ಅವರ ಸಮಸ್ಯೆ ಖಂಡಿತ ಗೊತ್ತಾಗ್ತದೆ. ಖಂಡಿತ ಗೊತ್ತಾಗ್ತದೆ, ಖಂಡಿತ ಸರ್. ಸರ್, ಇನ್ನು ತಾವು ಹಂಗರ್ಗಿ ಗ್ರಾಮ ಪಂಚಾಯತಿಯಲ್ಲಿ ಮಾಜಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರಿ, ಆ ಒಂದು ಸಂದರ್ಭದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ ಸರ್? 2015 ನಾನು ಗ್ರಾಮ ಪಂಚಾಯತಿ ಸದಸ್ಯ ಇದ್ದೆ. ಆಗ ನಮ್ಮ ಹಂಗರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಇದ್ದಿದ್ದಿಲ್ಲ. ಕಟಗೇರಿ ಅಂತ ಮೊದಲು ದೊಡ್ಡ ಕಟಗೇರಿ ಮತಕ್ಷೇತ್ರ ಇದ್ದಿಲ್ಲ ಜಿಲ್ಲಾ ಪಂಚಾಯತಿ, ಆ ಊರಿಗೆ ನನ್ನ ಗ್ರಾಮ ಪಂಚಾಯತಿ ಇತ್ತು. ಆ ಗ್ರಾಮ ಪಂಚಾಯತಿಯಲ್ಲಿ ನಾವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ನನ್ನ ಗ್ರಾಮ ಅಂದ್ರೆ ಹಂಗರಿ ಗ್ರಾಮದಲ್ಲಿ ಇಲ್ಲಿ ಮೊದಲಾದಾಗ ನಾನು ಒತ್ತು ಕೊಡೋದಂದ್ರೆ ನೀರಿನ ಸಲುವಾಗಿ. ಇಲ್ಲಿ ನಮಗೆ ನೀರು ಇದ್ದಿದ್ದಿಲ್ಲ, ಇಲ್ಲಿ ನಮ್ಮ ಏರಿಯಾದಲ್ಲಿ ಬೋರಿಗೆ ನೀರು ಬೀಳೋದಿಲ್ಲ, ಈಲ್ಡಿಲ್ಲ, ನೀರಾವರಿ ಅನ್ನೋದು ಬಹಳ ಕಡಿಮೆ. ನಾವು ಮುಂದೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಬೋರ್ ತೆಗೆಸಿ ಒಂದು 4 ಪಾಯಿಂಟ್ಗಳನ್ನು ಮಾಡಿಸಿದ್ವಿ. ಪ್ರತಿ ಬೋರ್ನಲ್ಲಿ ಒಂದೊಂದು ಇಂಚು ತಗೊಂಡು 4 ಇಂಚು ನೀರು ಮಾಡಿದ್ವಿ. ಅದು ನನ್ನ ಗ್ರಾಮ ಜನರಿಗೆ ಸಮರ್ಪಕವಾಗಿ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ. ಅದು ಮುಂದೆ ಕೆಲವು ದಿನದಲ್ಲಿ ಮಳೆಗಾಲ ಸ್ವಲ್ಪ ಕೊರತೆ ಆಗಿದ್ದರಿಂದ ಮುಂದೆ ನೀರಿನ ಒಂದು ಈಲ್ಡ್ ಕಡಿಮೆ ಆಯಿತು, ನೀರಿನ ಇಳುವರಿ ಕಡಿಮೆ ಆಯಿತು. ಮುಂದೆ ಸನ್ಮಾನಿಸಿದ ಬಿ ವಿ ಚಿಮ್ಮನಕಟ್ಟಿ ಸಾಹೇಬರಿಗೆ ವಿನಂತಿ ಮಾಡಿಕೊಂಡು ನಾವು ಮತ್ತೊಂದು ಹೊಸ ಬೋರ್ವೆಲ್ ಇಲ್ಲಿಂದ ನಮ್ಮ ಗ್ರಾಮದಿಂದ 12 ಕಿಲೋಮೀಟರ್ ದೂರದಲ್ಲಿ ಒಂದು ಬೋರ್ವೆಲ್ ಕರೆಸಿದ್ವಿ. ಕಾಜಿ ಬುದಾಳ ಅಂತಕ್ಕಂಥ ಗ್ರಾಮದ ಹಿಂದುಗಡೆ ಅಲ್ಲಿ ಉತ್ತಮವಾದ ನೀರು ಸಿಕ್ತು ನಮಗೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜನರ ಸಲುವಾಗಿ ಏನು ನೀರಿನ ಕೊರತೆ ಇಲ್ಲ. ಅದನ್ನು ಅಗದಿ ಮುಂದೆ ನಿಂತು ಪ್ರತಿಯೊಬ್ಬ ರೈತರಿಗೂ ನಾನು ಪ್ರತಿಯೊಂದು ಮನೆಗೂ ನಾನು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದ್ರ ಜೊತೆಗೆ ನಳದ ವ್ಯವಸ್ಥೆ, ನಮ್ಮ ರೈತರು ನೀರು ಉಪಯೋಗ ಮಾಡ್ಕೊಂಡು ಹಂಗೆ ಕುಲ್ಲಾ ಬಿಟ್ಬಿಡ್ತಿದ್ರು. ಪ್ರತಿಯೊಂದು ಮನೆಗೂ ನಳ ಹಾಕಬೇಕು, ಅದನ್ನ ಮಿತವಾಗಿ ಬಳಸಬೇಕು ಅಂತಕ್ಕಂಥ ಒಂದು ಅವೇರ್ನೆಸ್ ಅನ್ನು ಅವರಲ್ಲಿ ನಾನು ಮೂಡಿಸಿದ್ದೀನಿ ಸರ್. ಪ್ರತಿಯೊಂದು ಮನೆಗೂ ಸರ್, ಪ್ರತಿ ಮನೆಗೂ ನಾನು ನೀರು ಮುಟ್ಟಿಸಿದ್ದೀನಿ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ತಾವು 21 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ರಿ. ಈ 21 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದಾವ ಸರ್? ಸರ್, 21 ವರ್ಷದಲ್ಲಿ ನನ್ನ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘ, ನಾವು ಮೊದ್ಲು 3-4 ಕಿಲೋಮೀಟರ್ ನಡ್ಕೊಂತ ಹೋಗಿ ಹಾಲನ್ನು ಹಾಕಬೇಕಾಗಿತ್ತು. ಇಲ್ಲಿ ಉತ್ಪಾದನೆ ಮಾಡಿದಂತ ಹಾಲನ್ನು ಆ ಊರಿಗೆ ಹಾಕಬೇಕಾಗಿತ್ತು. ಇದು ಪ್ರತಿನಿತ್ಯ ನಮಗೆ ಜನರಿಗೆ ತೊಂದರೆ ಆಗಲಿಕ್ಕೆ, ನಮ್ಮ ರೈತರಿಗೆ ಇಲ್ಲಿ ದನ ಮೇಯಿಸಬೇಕು, ಅವರು ನಿತ್ಯದ ಜೀವನ ನಡೆಸಬೇಕು. ಅದ್ರ ಜೊತೆಗೆ 2-3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹಾಲು ಹಾಕೋದಂದ್ರೆ ಬಹಳ ಕಷ್ಟದ ಕೆಲಸ ಆಗಿತ್ತು. ಅದನ್ನು ಮನಗಂಡು ನಾವು ನಮ್ಮ ಗ್ರಾಮದಲ್ಲಿ ಯಾಕೆ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಸ್ಥಾಪಿಸಬಾರದು ಅಂತೇಳಿ ವಿಚಾರ ಮಾಡಿ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು, ಗ್ರಾಮದ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು ಅಧಿಕಾರಿಗಳನ್ನು ಕರೆಸಿದ್ವಿ. ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಇಲ್ಲ ನಮ್ಮ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕ ಸಹಕಾರಿ ಸಂಘ ಮಾಡಬೇಕಾಗ್ಯದ, ದಯವಿಟ್ಟು ತಾವು ಮಾಡಿಕೊಡ್ರಿ ಅಂದಾಗ ನಮ್ಮಾಗ ಅವರು ಭಾರ ಹಾಕಿದ್ರು, ಇಲ್ಲ ನಮ್ಮ ಅಧಿಕಾರಿಗಳನ್ನ ಕಳಿಸ್ತೀವಿ, ಇಲ್ಲಿ ಜನಗಳ ಸಂಖ್ಯೆ ದನಗಳ ಸಂಖ್ಯೆ ಎಷ್ಟದಾವ ನೀವು ಇದನ್ನ ಮಾಡ್ರಿ, ಮೊದಲ ಗಣತಿ ಮಾಡಿ ಅವು ಹಾಕಿ ತಂದ್ರೆ ನಾವು ಹಾಲು ಉತ್ಪಾದಕ ಸಹಕಾರಿ ಸಂಘ ಮಾಡಿಕೊಡ್ತೀವಿ ಅಂದ್ರೆ ಆ ದಿಶೆಯಲ್ಲಿ ನಾವು ಅಧಿಕಾರಿಗಳನ್ನ ಕರ್ಕೊಂಡು ಗಣತಿ ಮಾಡಿಸಿದ್ವಿ, ಪಶುಗಳ ಗಣತಿ. ಅವ್ರು ಮಾಡಿದ ಪ್ರಕಾರ ಇಲ್ಲ ಇಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿ ಅಂತಂದ್ರು. ಆಗ ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಅವರು ಅರಣ್ಯ ಮಂತ್ರಿ ಇದ್ರು, ಅವ್ರ ಮೇಲಿನ ಅಧಿಕಾರಿಗಳಿಗೂ ಕೂಡ ಒತ್ತು ಕೊಟ್ಟು ಹೇಳಿದ್ರು ಅವರು, ಇಲ್ಲ ಈ ಹಂಗರಿ ಗ್ರಾಮಕ್ಕೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅವಶ್ಯಕತೆ ಐತಿ, ನೀವು ಯಾವುದೇ ಪರಿಸ್ಥಿತಿಗಳ ಅಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ನೀವು ಮಾಡಿಕೊಡ್ಬೇಕು, ಮಾಡ್ಬೇಕು, ಹಾ ರೈತರಿಗೆ ಅನುಕೂಲ ಆಗುತ್ತೆ, ನೀವು ಮಾಡಿಕೊಡ್ಬೇಕಂತ ಹೇಳಿದ್ರು. ಆಗ ಅಧಿಕಾರಿಗಳು ಬಂದು ನಮ್ಗೆ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅಲ್ಲಿ ಆ ದಿಶೆಯಲ್ಲಿ ನಾವು ಕೂಡ ರೈತರನ್ನೆಲ್ಲರೂ ಕೂಡಿಸ್ಕೊಂಡು ಷೇರ್ಗಳನ್ನು ಕಲೆಕ್ಟ್ ಮಾಡಿ ಮುಂದಿನ ದಿನಮಾನದಲ್ಲಿ ಅದರ ಚೀಫ್ ಪ್ರಮೋಟರ್ ಕೂಡ ನಾನೇ ಆಗಿದ್ದೆ. ರೈತರನ್ನೆಲ್ಲರನ್ನು ಕೂಡಿಸ್ಕೊಂಡು ಹಾಲು ಉತ್ಪಾದಕ ಸಹಕಾರ ಸಂಘವು 21 ವರ್ಷದ ಯಶಸ್ಸಿಗೆ ನಿರಂತರವಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ. ಅದೇ ರೀತಿ ಬಹಳಷ್ಟು ಪ್ರಗತಿಯಲ್ಲಿ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಕುರಿ ಮತ್ತು ಎಣ್ಣೆ ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಹಾಲಿ ಅಧ್ಯಕ್ಷರಾಗಿ ತಾವೀಗ ಕಾರ್ಯನಿರ್ವಹಿಸ್ತಾ ಇದ್ರಿ. ಈ ಒಂದು ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದಾವೆ ಸರ್? ಈಗ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘ ಮಾಡಬೇಕಂತ ಒಂದು ವಿಚಾರ ಬಂದಾಗ, ಅಂದ್ರೆ ಇಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ
ಅಂದ್ರೆ ಗುಳೇದಬಿಟ್ಟು ಹೋಬಳಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳೊಳಗ ಕುರಿ ಕುರಿ ಸಾಕಾಣಿಕೆ ಬಹಳಷ್ಟು ಇದೆ. ಪ್ರತಿಯೊಂದು ಹಳ್ಳಿಗೆ ಹೋದ್ರು ಕೂಡ ಕುರಿ ಸಾಕಾಣಿಕೆ ಇದೆ. ಅದು ನಮ್ಮ ಒಕ್ಕಲತನ ಜೊತೆಗೆ ಬೆಳೆದು ಬಂದಂತ ಒಂದು ಪದ್ಧತಿ. ಅದನ್ನ ನಾವೆಲ್ಲಾ ರೈತರು ಕುರಿ ಸಾಕಾಣಿಕೆ ಮಾಡ್ತಿದ್ವಿ. ಇದನ್ನು ಮನಗಂಡು ನಮ್ಮ ರೈತರಿಗೆ ಏನ್ ತೊಂದರೆ ಆಗುತ್ತದೆ ಅಥವಾ ರೈತರು ಬೆಳೆ ಬಾರದಂತ ಸಂದರ್ಭದಲ್ಲಿ ಕುರಿಗಳ ಮೇಲೆ ನಾವು ಅವಲಂಬಿತವಾಗಿರ್ತೀವಿ ಅಂತ ಸೌಲಭ್ಯ. ಇಂತಹ ಸಂದರ್ಭದಲ್ಲಿ ಕುರಿಗಳ ಸಾಕಾಣಿಕೆ ಹೆಚ್ಚು ಒತ್ತು ಕೊಟ್ಟು ಅವು ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಿರಬಾರ್ದು. ಕುರಿಗಳಾಗಲಿ ಮೇಕೆಗಳಾಗಲಿ ತೊಂದರೆ ಆಗಿರಬಾರ್ದು. ತೊಂದರೆ ಆಗಬಾರ್ದಂದ್ರೆ ಕೆಲವು ಮೂಲಭೂತ ಸೌಲಭ್ಯಗಳನ್ನ ನಾವು ಕಲ್ಪಿಸಿಕೊಡಬೇಕಾಗುತ್ತೆ. ವೈಯಕ್ತಿಕವಾಗಿ ನಾವು ಕಲ್ಪಿಸಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ರೆ ಇಡೀ ಕುರಿ ಕಾಯತಕ್ಕಂತ ಅಥವಾ ಕುರಿ ಸಾಕಾಣಿಕೆ ಮಾಡತಕ್ಕಂತ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕುರಿ ಸಾಕಾಣಿಕೆಯ ಒಂದು ಸಂಸ್ಥೆಯನ್ನು ಮಾಡಿದ್ದೀವಿ. ಅದು ಈಗ ಹೊಸದಾಗಿ ಸರ್ ಪ್ರಾರಂಭ ಮಾಡಿ ಒಂದು ವರ್ಷ ಆಯ್ತು. ಇನ್ನು ಮುಂದೆ ಎಲ್ಲ ಜನರ ಜೊತೆ ಅಥವಾ ಕುರಿ ಏನ ಸಾಕಾಣಿಕೆ ಮಾಡ್ತಾರಲ್ಲ ಅವ್ರ ಜೊತೆ ಸೇರ್ಕೊಂಡು ಆ ಸಂಘವನ್ನ ಬೆಳೆಸಬೇಕಾಗಿದೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಭಾಗದ ಶಾಸಕರು ತಮ್ಮ ಒಂದು ಭಾಗಕ್ಕೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ? ಸರ್, ಸದ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಭಾಗದ ಶಾಸಕರು, ಬಾದಾಮಿ ಮತಕ್ಷೇತ್ರ ಶಾಸಕರು. ಅವರು ಅಭಿವೃದ್ಧಿ ಮಾಡಿದ ಕೆಲಸ ಬಹುಶಃ ನಾವು ಹೇಳಿದ್ರ ಸಣ್ಣವರಾಗ್ತೀವನ ಅನ್ಸುತ್ತೆ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಅವರು ಮಾಡ್ತಕ್ಕಂತ ಕೆಲಸಗಳು ಗೊತ್ತದ. ಒಬ್ಬ ಮುಖ್ಯಮಂತ್ರಿಯಾಗಿ ಕೂಡ ಅವರು ಸಾಕಷ್ಟು ಅಭಿವೃದ್ಧಿ. ಸರ್, ಪ್ರಥಮದಲ್ಲಿ ಬಂದ ತಕ್ಷಣ ಅವರು ಬಡವರ ಹಸಿವನ್ನ ನೀಗಿಸಿದ್ರು ಸಿದ್ದರಾಮಯ್ಯ ಸಾಹೇಬರು. ಏನಂದ್ರೆ ಪುಕ್ಕಟೆಯಾಗಿ ಪ್ರತಿಯೊಬ್ಬ ಫಲಾನುಭವಿಗೂ 7 kg ಅಕ್ಕಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಇದು ಸಾಮಾನ್ಯ ಕೆಲಸ ಅಲ್ಲ ಸರ್. ಇವತ್ತಿನ ದಿವಸ ಏನಾರ ನಾವು ಈ ಒಂದು ಫ್ಲಡ್ ಬಂದಂತ ಸಂದರ್ಭದಲ್ಲೇ ಆಗಲಿ ಅಥವಾ ಈ ಕೊರೋನಾ ಬಂದಂತ ಸಂದರ್ಭದಲ್ಲಿ ಆಗಲಿ, ಬಹುಶಃ ಅವರನ್ನು ಎಲ್ಲರೂ ಅವರು ನೆನೆಸಿ ಬಂದು ತೂತ ಅನ್ನ ಊಟ ಮಾಡಿವಿ ಸರ್. ನಾವು ಈ ಕೊರೋನಾ ಸಂದರ್ಭದಲ್ಲಿ 6 ತಿಂಗಳು ಏನೋ ಕೆಲಸ ಕಾರ್ಯ ಇಲ್ಲದಂತ ಸಂದರ್ಭದಲ್ಲಿ ಅದು ಉಪಯೋಗ ಆಯ್ತು. ಆ ಅನ್ನದ ಅರಿವು ನಮ್ಮ ಜನರಿಗೆ ಈಗ ಸರ್ ಹೆಚ್ಚಿನ ಮೊದಲು ಇತ್ತು. ಈಗ ಏನು ಕೋವಿಡ್ ಆಯ್ತಲ್ಲ, ಇದು ಏನು ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೆಲಸ ಇಲ್ಲದ ಜನರು ಬಹಳಷ್ಟು ತೊಂದರೆ ಅನುಭವಿಸಿದ್ರು. ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯ ಸಾಹೇಬರು ನೆನೆಸಿ ಊಟ ಮಾಡ್ಯಾನ ಸರ್ ಅಕ್ಕಿ ಕೊಟ್ಟದ್ರಿಂದ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮತಕ್ಷೇತ್ರದಲ್ಲಿ ಈಗಾಗಲೇ 2.5 ವರ್ಷ ಆಯ್ತು ಅವ್ರು ಶಾಸಕರಾಗಿ. ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಈ ಬದಾಮಿ ಕ್ಷೇತ್ರ ನೋಡಿದ್ರೆ ಬಹುಶಃ ನಾವು ಬೆಂಗಳೂರು ನೋಡಿದಂಗೆ ಆಗ್ತದೆ. ಅಷ್ಟೊಂದು ಡೆವಲಪ್ಮೆಂಟ್ ಮಾಡ್ಯಾರ. ಅದು ಫುಟ್ಪಾತ್ ಇರಬಹುದು, ರಸ್ತೆ ಇರಬಹುದು, ರಸ್ತೆ ದೀಪ ಇರಬಹುದು, ಅಥವಾ ಬನಶಂಕರಿ ಅಂತೇಳಿ ಒಂದು ದೊಡ್ಡ ದೇವಸ್ಥಾನ ಬರುತ್ತೆ. ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಅದನ್ನು ಬಹಳಷ್ಟು ಡೆವಲಪ್ಮೆಂಟ್ ಮಾಡ್ರೆ. ಹೆಂಗ್ ಡೆವಲಪ್ಮೆಂಟ್ ಅಂದ್ರೆ ಮೊದ್ಲು ಎರಡೂ ಕಡೆ ರಸ್ತೆಯನ್ನ ಇಂಬು ಮಾಡಿ ಅವಕ್ಕೆ ಫುಟ್ಪಾತ್ ಗಳನ್ನ ನಿರ್ಮಿಸಲಿಕ್ಕೆ. ಜೊತೆಗೆ ಅಲ್ಲಿ ಒಂದು ಹೊಂಡ ಇದೆ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರಕ್ಕೆ ನಮ್ಮ ಉತ್ತರ ಕರ್ನಾಟಕ ಮಳೆಗಾಲ ಬಹಳ ಕಡಿಮೆ ತಮಗೆ ಗೊತ್ತಿದ್ದಂಗೆ. ಆ ಮಳೆಗಾಲ ಇರದೇ ಇದ್ರೂ ಕೂಡ ಆ ಹೊಂಡ ಯಾವತ್ತೂ ತುಂಬಿರಬೇಕು ಅಂತ ಒಂದೊಂದು ಹೊಳೆ ನೀರನ್ನು ಅಲ್ಲಿಗೆ ಬಿಟ್ಟು ಆ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಸನ್ಮಾನಿಸಿ ಸಿದ್ದರಾಮಯ್ಯ ಸಾಹೇಬರು ಮಾಡ್ಯಾರ. ಹಿಂಗೆ ಇದೇ ರೀತಿ ಒಂದೇ ಅಲ್ಲ, ಇಂದು ಕೆಂದೂರು ಕೆರೆ ಅಂತೇಳಿ ಬರ್ತದೆ ಇಲ್ಲಿ ಅವ್ರ ಕ್ಷೇತ್ರದೊಳಗೆ, ಅದಕ್ಕೂ ಕೂಡ ನೀರನ್ನು ಅವರು ಹೊಳಿಲಿಂದ ತರಿಸಿ ಬಿಟ್ಟಾರೆ. ಅದ್ರ ಜೊತೆಗೆ ಸಾಕಷ್ಟು ಕೆಲಸ ಈ ಸಮುದಾಯ ಭವನ ಅನ್ನೋ ರಸ್ತೆ ಅನ್ನೋದು, ಅದ್ರ ಜೊತೆಗೆ ರೈತರಿಗೆ ಬೇಕಾದಂತ ಅಧಿಕಾರಿಗಳನ್ನ ಕರೆಸಿ ಅಗ್ದಿ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಅವರು. ರೈತರು ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು, ನೀವು ಮೊದಲು ಮಾಡ್ತಕ್ಕಂಥ ಕೆಲಸ ಏನು ಜನರು ಆಫೀಸ್ ಅಲ್ದಾಡಬಾರ್ದು ಅಂತ ಒಂದು ಕೆಲಸ ಮಾಡ್ಯಾರ ಸರ್. ಅವ್ರು ಬಂದದ್ದು ಈ ಕ್ಷೇತ್ರಕ್ಕೆ ನಮ್ಗೆ ಬಹಳ ಒಂದು ಪುಣ್ಯದ ಕೆಲಸ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್. ತುಂಬಾ ಸಂತೋಷ ಸರ್. ಸರ್, ಇನ್ನು ತಾವು ಈ ರಾಜಕೀಯವನ್ನ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಈ 35 ವರ್ಷ ಕಾಲಾವಧಿಯಲ್ಲಿ ಮಾಡ್ತಾ ಬಂದಿದ್ರಿ? ಸರ್, ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಗುರುತಿಸಿಕೊಂಡಾಗ ಮುಂದೆ ರಾಜಕೀಯಕ್ಕೆ ಬರ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಪ್ರಥಮವಾಗಿ ನಾನು ಸಮಾಜ ಸೇವೆಯನ್ನ ಆಯ್ಕೆ ಮಾಡಿಕೊಂಡದ್ದು. ನನ್ನ ಮಗ್ಗಲ ಮನೆಯವರಿಗೆ ತೊಂದರೆ ಆದಾಗ ನಾನು ಹೋಗಿ ನಿಲ್ಲಬೇಕಾಗುತ್ತೆ ಅಲ್ಲಿ. ಅದೇ ರೀತಿ ಊರು ಊರಿಂದ ಊರದೊಳಗೆ ನಾವು ಪ್ರಾಥಮಿಕ ಶಾಲೆ ಅಂತ ಇರ್ಬೋದು, ಪ್ರಾಥಮಿಕ ಚಿಕಿತ್ಸಾಲಯ ಅಂತ ಇರ್ಬೋದು, ಪಶು ವೈದ್ಯಕೀಯ ಸೌಲಭ್ಯ ಇರ್ಬೋದು, ಅದರ ಜೊತೆಗೆ ಮಾಧ್ಯಮಿಕ ಶಾಲೆಗಳಿರ್ಬೋದು, ಅಲ್ಲೆಲ್ಲ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ನಾವು ಭಾಳ ಹಾಕೊಂಡಿದ್ವಿ. ಅದ್ರ ಜೊತೆಗೆ ಅಲ್ಲಿ ಬೇಕಾದಂತ ಅಂದ್ರೆ ಮಕ್ಕಳಿಗೆ ಬೇಕಾದಂತ ಶಾಲೆಗಳಿಗೆ ಮಕ್ಕಳಿಗೆ ಪೂರಕವಾದಂತ ಒಂದು ವಾತಾವರಣ ಕಲ್ಪಿಸ್ಲಿಕ್ಕೆ ಏನ ನಮ್ಮ ಸಮಾಜದಿಂದ ಅಥವಾ ಹಿರಿಯರಿಂದ ಏನು ಸಾಧ್ಯ ಅದ ಅದನ್ನೆಲ್ಲ ಮಾಡಿಕೊಟ್ಟಿದ್ದೀವಿ ಸರ್. ಈಗಾಗಲೇ ಉದಾಹರಣೆಯಾಗಿ ಹಂಗರಿಗೆ ಶಾಲೆಯಲ್ಲಿ, ಮಾಧ್ಯಮಿಕ ಶಾಲೆಯಲ್ಲಿ ನಾನು 300 ಸಸಿಗಳನ್ನ ನೆಟ್ಟಿದ್ದೀನಿ ಸರ್. 2 ವರ್ಷದ ನಿಮ್ಮ ಸ್ವಂತ ಖರ್ಚಿನ ಸರ್ 300 ಸಸಿಗಳನ್ನ ನೆಟ್ಟಿ ಇವತ್ತಿನ ದಿವಸ ನಾನು ಆರೈಕೆ ಮಾಡ್ತಿದ್ದೇನೆ. ಬೆಳಿಗ್ಗೆ 2 ತಾಸು ನಾನು ಅಲ್ಲೇ ಇರ್ತಿದ್ದೇನೆ. ಅಲ್ಲೇ ಇದ್ದು ಅವುಗಳನ್ನ ಸರಿಯಾಗಿ ನೀರು ಹೋಗೋದಿಲ್ಲ ಅವಕ್ಕೆ, ಅಲ್ಲಿ ಕಳೆ ಏನಾರು ಇದ್ರೆ ಆಳ ಹೆಚ್ಚು ಅವನ್ನ ತೆಗಿಸ್ತೇನೆ, ಸ್ವತಃ ನಾನು ತೆಗಿತೀನಿ. ಅದರ ಉತ್ತಮವಾದ ಬೆಳವಣಿಗೆ ಆಗ್ಯಾವ ಈಗ ಅಲ್ಲಿ 300 ಸಸಿನೂ ಕೂಡ ಇನ್ನೂ ದೊಡ್ಡ ಎತ್ತರ ಮಟ್ಟದಲ್ಲಿ ಬೆಳಿಬೇಕಾಗ್ಯದ. ಈಗೂ ಕೂಡ ಅಗ್ರಿ ಸಂಪೂರ್ಣವಾದ 300 ಆಗಿನ್ನು ಚಲೋ ಅದಾವ. ಮುಂದೆ ಅಲ್ಲಿ ನಮ್ಮ ಕಂಪೌಂಡಿನ ಒಂದು ತೊಂದರೆ ಅದ. ಆ ಕಂಪೌಂಡ್ ಒಳಗೆ ಇನ್ನೂ ಸ್ವಲ್ಪ ಕೆಲವು ಸಂದರ್ಭ ದನ ಕುರಿ ಮರಿ ಹೋಗ್ತಾವ. ಆ ಕಂಪೌಂಡ್ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ತಯಾರು ಮಾಡಿದ್ವಿ ಸ್ಕೂಲ್ಗೆ. ಅದನ್ನ ಮಾಡ್ಕೊಂಡಿಂದ ಇನ್ನೂ 300ಗೆ ಹಚ್ಚಬೇಕು. ಒಟ್ಟ ಅಂದಾಜು 1000 ಸಸಿಗಳನ್ನ ಆ ಒಂದು ಮಾಧ್ಯಮಿಕ ಶಾಲೆಯಲ್ಲಿ ನೆಡಬೇಕಂದ್ರೆ ನನ್ನ ಒಂದು ಆಸೆ ಅದ ಸರ್. ನಮ್ಮ ಊರು ಹಿರಿಯರ ಆಸೆನೂ ಅದೇ ಇದೆ. ಅದ್ರ ಜೊತೆಗೆ
ಬಹಳಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀವಿ ಸರ್. ಇಂದ ಮದುವೆ ಮುಂಜೆ ಇರ್ಬೋದು, ಧಾರ್ಮಿಕ ಕ್ಷೇತ್ರದ ಇರ್ಬೋದು, ಅಥವಾ ನಮಗ ಗ್ರಾಮೀಣ ಜನತೆ ಬೇಕಾದಂತ ಒಂದು ಹಬ್ಬ ಹುಣ್ಣಿ ಇರ್ಬೋದು, ಪ್ರತಿಯೊಂದರಲ್ಲೂ ಅಥವಾ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾಕೂಟ ಅಂತ ಹೇಳಿ ನಾವು ಇದನ್ನ ಮಾಡ್ತೀವಿ. ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಅಥವಾ ಫುಟ್ಬಾಲ್ ಇರ್ಬೋದು, ಅಥವಾ ಹಾಕಿ ಇರ್ಬೋದು, ನಮ್ಗೆ ಬೇಕಾದಂತ ಆಯಾ ಗ್ರಾಮದಲ್ಲಿ ತಮಗೆ ಇಷ್ಟವಾದ ಒಂದು ಕ್ರೀಡೆಯನ್ನು ಅವ್ರು ಆಡ್ತಿರ್ತಾರೆ. ಹಾಗೆ ಬಂದು ಇಲ್ಲ ಸರ್ ಹಿಂಗದ ನಮ್ಗೆ ತೊಂದರೆ ಅದ, ಕ್ರೀಡಾಂಗಣ ತೊಂದರೆ ಅದ, ಇಲ್ಲ ಪರಿಕರಗಳು ಬೇಕಾಗಿವನ್ನು ಮಾತಾಡ್ಲಿಕ್ಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಕ್ರೀಡಾ ಮತ್ತು ಯುವಜನೆ ಇಲಾಖೆಗೆ ಭೇಟಿ ಕೊಟ್ಟು ಹಲವಾರು ಗ್ರಾಮಗಳಿಗೆ ಯುವಕ ಸಂಘಗಳಿರ್ಬೋದು ಅಥವಾ ಬೇರೆ ಬೇರೆ ಇದು ಯುವಕರು ಇರ್ತಾರಲ್ಲ ಅವ್ರಿಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡಿಸಿದೆ ಸರ್. ಅದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮುಂದೆ ನಿಂತು ಜನರಿಂದ ಒಂದು ಸ್ವಲ್ಪ ಸಹಾಯವನ್ನು ಪಡ್ಕೊಂಡು ಆ ಧಾರ್ಮಿಕ ಕ್ಷೇತ್ರಗಳು ಕೂಡ ಭಾಗಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವು ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನನ್ನ ಕ್ಷೇತ್ರದ ಜನತೆ ಬಹಳಷ್ಟು ಮುಗ್ಧರು. ನಮ್ಮ ಹಳ್ಳಿಗಳು ಬಹಳ ಸಣ್ಣ ಸಣ್ಣ ಹಳ್ಳಿಗಳು ಇರೋದ್ರಿಂದ ಸಿಟಿಯ ಸಂಪರ್ಕ ನಮಗೆ ಕೊರತೆ ಬಹಳಷ್ಟು ಕಡಿಮೆ. ಇದರಿಂದ ನಮ್ಮ ಜನತೆಗೆ ನಮಗೆ ಏನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಸಂಜೆವರೆಗೆ ದುಡಿಯೋದು ಊಟ ಮಾಡೋದು ಇದು ಬಹಳಷ್ಟು ಗೊತ್ತಿದ್ದಂಥ ವಿಷಯ. ಹೆಚ್ಚಿನ ಒಂದು ಇದು ಬೇಕಂತಂದ್ರೆ ಮುಗ್ಧತೆ. ನಮ್ಮ ಜನ ನಾವು ಏನು ಹೇಳ್ತೀವೋ ಅದನ್ನು ಕೇಳ್ತಾರೆ. ಅಂಥದ್ರಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ನಮ್ಮಲ್ಲಿ ಅವರಲ್ಲಿ ಯಾವುದೇ ರೀತಿಯಾದ ಕಪಟ ಇರುವುದಿಲ್ಲ. ಜನರಲ್ಲಿ ನಾವು ದುಡಿಬೇಕು ಊಟ ಮಾಡಬೇಕು ಅಂತ ಒಂದೇ ಒಂದು ಭಾವನೆಯನ್ನು ಹೊಂದತಕ್ಕಂತ ನಮ್ಮ ಕ್ಷೇತ್ರದ ಜನ ಅವರು ಬಹಳಷ್ಟು ಒಳ್ಳೆಯವರು ಅದಾರ ಸರ್. ಅವರು ಬಹಳ ಸಲ ನಮ್ಗೆ ಆಶೀರ್ವಾದ ಮಾಡ್ಯಾರ ಸರ್. ನಾನು ಗ್ರಾಮ ಪಂಚಾಯತಿ ಚುನಾವಣೆ ನಿಂತಾಗ ಸರ್ ನನ್ನ ಖರ್ಚಿಗೆ ಇರದಿದ್ರು ಕೂಡ ಅವರೇ ಹಣ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದಾರೆ ಸರ್. ಅದು ಬಹುಶಃ ಇತಿಹಾಸ ಕೂಡ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತ್ ಚುನಾವಣೆ ನಿಂತಾಗ 1100 ಚಿಲ್ಲರೆ ವೋಟಿಂಗ್ ನನಗೆ ಒಟ್ಟ ಬೂತ್ ಮಟ್ಟದಲ್ಲಿ ಆದದ್ದು. 1100 ಚಿಲ್ಲರೆ ನನಗೆ ಒಬ್ಬಗೆ ಬಿದ್ದದ್ದು ಗ್ರಾಮ ಪಂಚಾಯತಿ ಸದಸ್ಯನಾದಾಗ. ಅದು ಬಹುಶಃ ನನಗನ್ಸಿದ ಇತಿಹಾಸ ಇದು ಅಂತೇಳಿ. ಈಗ 1100 ಚಿಲ್ಲರೆ ಇದ್ದ ಅಂತ ಸಂದರ್ಭದಲ್ಲಿ ತಮಗೆ ಒಂದು ಆ ಓಟು ಜಾಸ್ತಿ ಬಿದ್ದಿರುವಂತ ಸಂದರ್ಭ 1242 ಓಟಿನಲ್ಲಿ 1100 ಚಿಲ್ಲರೆ ಓಟ ನನಗೊಬ್ಬನಿಗೆ ಬಿದ್ದಿದ್ದು. ನನ್ನ ಜೊತೆ ಇನ್ನು 12 ಮಂದಿ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಅವ್ರಿಗೆ ಎಷ್ಟು 100, 200 ಒಳಗಿದ್ರು ಎಲ್ಲರೂ. ನಾನು ಜನರ ಮಧ್ಯದಲ್ಲಿ ಇದೀನಂತ ಆಗ ನನಗೆ ಗೊತ್ತಾಯ್ತು. ಜನರು ಎಂದೂ ಜನರು ನಮ್ಮನ್ನು ಕೈ ಬಿಡೋದು ಸರ್. ನಾವು ಜನರ ಜೊತೆ ಇರಬೇಕು, ಅವ್ರ ಆಶೀರ್ವಾದ ತೋಬೇಕು. ಇಲ್ಲಪ್ಪ ನಾವು ಜನರ ಜೊತೆ ಇರಲಾರ್ದ ನೇರವಾಗಿ ನಾನು ಚುನಾವಣೆಗೆ ನಿಂತು ನಾನು ಆರಿಸಿ ಕಳಿಸಂದ್ರೆ ಸರ್ ಜನರು ಇವತ್ತಿನ ದಿವಸ ದಡ್ಡಿರಲ್ಲ. ಅವ್ರ ಜೊತೆ ಇದ್ದಾಗ ಮಾತ್ರ ನಮ್ಗೆ ಅವರು ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಸರ್, ನನ್ನ ಕ್ಷೇತ್ರದ ಜನತೆಗೆ ಒಂದು ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಕಡಿಮೆ ಸರ್. ಸರ್, ನಾನು ಸಣ್ಣವನಿದ್ದಾಗ ನನ್ನ ಹಿರಿಯರು ಗುರುತಿಸಿ ಇಲ್ಲ ಈ ಹುಡುಗ ಚುರುಕದಾನ ರಾಜಕೀಯಕ್ಕೆ ಬಂದ್ರೆ ಜನರ ಕೆಲಸ ಆಗ್ತಾವ ಅಂತೇಳಿ ಗುರುತಿಸಿ ನನಗೆ 2000 ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟರು ಸರ್. ಆ ಸಂದರ್ಭದಲ್ಲಿ ಆಗ ನಮ್ಗೆ ಹೌಸೂರ್ ಮತಕ್ಷೇತ್ರ ಇತ್ತು. ಆದರೆ ಸ್ವಲ್ಪ ಓಟ್ನಿಂದ ನಾನು ಅಲ್ಲಿ ಸೋತೀನಿ ಸರ್. ಮುಂದೆ ನನಗೆ APMC ಟಿಕೆಟ್ ಮುಂದೆ 5 ನಂತರ APMC ಚುನಾವಣೆ ನಿಲ್ಲಿಸಿದ್ರು. ಆಗ ಜನರು ಆಶೀರ್ವಾದ ಮಾಡಿದರು. ಆ ಮುಂದೆ ನಂತರ ತದನಂತರ ಮತ್ತೆ 5 ನಂತರ ನನ್ನ ಗ್ರಾಮ ಪಂಚಾಯತಿಗೆ ನಿಲ್ಲಿಸಿದ್ರು. ಅಲ್ಲಿ ಅಭೂತಪೂರ್ವವಾದ ಒಂದು ಯಶಸ್ಸನ್ನು ಕೂಡ ತಂದುಕೊಟ್ಟರು. ಹೀಗೆ ರಾಜಕೀಯದಲ್ಲಿ ನಾನು ಜನರ ಜೊತೆ ಇರೋದ್ರಿಂದ ಸಾಕಷ್ಟು ನನಗೆ ಜನರ ಆಶೀರ್ವಾದ ಮಾಡಿರು ನನ್ನ ಮತಕ್ಷೇತ್ರದವರು. ಅದರ ಜೊತೆಗೆ ಈಗ 2015 ಕೂಡ ಜಿಲ್ಲಾ ಪಂಚಾಯತಿಗೆ ಮೇಡಮ್ ಅವರು ನಿಂದಿಸೋದ್ರಿಂದ ಅಭೂತಪೂರ್ವವಾದ ಒಂದು ಯಶಸ್ಸನ್ನು ಗೆಲುವನ್ನು ತಂದುಕೊಟ್ಟರು. ಇಂಥ ಸಂದರ್ಭದಲ್ಲಿ ನಾನು ಜನರನ್ನು ಮರೆಯಕ್ಕಾಗಲ್ಲ ಸರ್, ನಮ್ಮ ಮತಕ್ಷೇತ್ರ ಜನರನ್ನ. ಅದಕ್ಕೆ ಅವರಿಗೆ ಎಷ್ಟು ಅಭಿನಂದನೆ ಕೂಡ ನಾನು ಸಲ್ಲಿಸಿದ್ರೆ ಕಡಿಮೆನ ಅಂತೇಳಿ ನನಗೆ ಅನಿಸ್ಲಿಕ್ಕತ್ತದ. ಅದಕ್ಕೆ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ಮುಟ್ಟಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತ ಶ್ರೀಮತಿ ಸರಸ್ವತಿ ಪ್ರಕಾಶ್ ಮೇಟಿ ಹಾಗೂ ಶ್ರೀ ಪ್ರಕಾಶ್ ಬಸಪ್ಪ ಮೇಟಿ ಈ ದಂಪತಿಗಳ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಯಾಗಿ ಲಾಗೋನಾಗಿ www.politicianscene.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.